ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಆರ್ಥರೈಟಿಸ್ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ, ಇನ್ನು ಆರ್ಥರೈಟಿಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು, ಆರ್ಥರೈಟಿಸ್ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಯಾವ ಒಂದು ಏಜ್ನಲ್ಲಿ ಈ ಸಮಸ್ಯೆಗಳು ಬರುತ್ತೆ, ಈ ಹಿಂದೆ ನೋಡೋದಾದರೆ ಏಜ್ ಆದಮೇಲೆ ಈ ಆರ್ಥರೈಟಿಸು ಈ ರೀತಿಯಾಗಿರುವಂಥ ಸಮಸ್ಯೆಗಳು ಬರುತ್ತೆ ಸಂಧಿವಾತ ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಯಂಗ್ ಏಜ್ನಲ್ಲೇ ಈ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣಗಳು ಏನಿರಬಹುದು, ಬರೀ ನಮ್ಮ ಲೈಫ್ ಸ್ಟೈಲ್ ಒಂದೇನಾ, ಹೆರಿಡಿಟರಿ ಫ್ಯಾಕ್ಟರ್ ಇರಬಹುದಾ, ಅಥವಾ ಇದ್ಬಿಟ್ಟು ಇರುವಂತಹ ಕಾರಣಗಳು, ಇನ್ನು ಆರ್ಥರೈಟಿಸ್ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸು, ಇದ್ರ ಇನ್ವೆಸ್ಟಿಗೇಷನ್ಸ್ ಆಗಿರಬಹುದು, ಡಯಾಗ್ನೋಸಿಸ್ ಆಗಿರಬಹುದು, ಇನ್ನು ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪ್ರಶಾಂತ್ ಸರ್ ನಮ್ಮ ಒಟ್ಟಿಗಿದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ. ಸೊ ಮೊದಲದಾಗಿ ತಿಳಿಸ್ಕೊಡಿ, ಈ ಆರ್ಥರೈಟಿಸ್ ಅಂತಂದ್ರೇನು, ಯಾವ ರೀತಿ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಬೇಸಿಕಲಿ ಈಗ ಆರ್ಥರೈಟಿಸ್ ಅನ್ನೋದನ್ನ ನಾವು ಹೆಸರಲ್ಲೇ ಡಿಫೈನ್ ಕೂಡ ಮಾಡ್ಬೋದು. ಆರ್ಥೋ ಅಂದರೆ ಜಾಯಿಂಟು, ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಆ ಒಂದು ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಮುಖಾಂತರ ನೋವು ಅನ್ನೋದು ಕಾಣಿಸೋಕೆ ಶುರು ಆಗೋದು, ಆ ನೋವು ಅನ್ನೋದು ಉಟ್ಕೊಂಡಿರೋದು. ಸೊ 2-3 ವೀಕ್ಸ್ ಆದರೂ ಹಾಗೇ ಪರ್ಸಿಸ್ಟ್ ಆಗ್ತಾ ಇದೆ, ಆ ಒಂದು ಕಂಡೀಷನ್ನ ನಾವು ಆರ್ಥರೈಟಿಸ್ ಅಂತ ಕರಿತಾ ಇದ್ದೀವಿ. ಅಂದರೆ ಸುಮ್ಮನೆ ಒಂದು ನೋವು ಬಂತು ಅಥವಾ 2-3 ಡೇಸ್ ವರೆಗೂ ಮಾತ್ರ ಇತ್ತು, ಆಮೇಲೆ ಡಿಸಪಿಯರ್ ಆಗ್ತಾ ಇದೆ, ಸೊ ಅದನ್ನು ನಾವು ಆರ್ಥರೈಟಿಸ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಒಂದು ನೋವು ಉಟ್ಕೊಂಡಿದೆ, ಅದು ಉಟ್ಕೊಂಡಾದ್ಮೇಲೆ ಸೊ ಹಾಗೆ 15 ದಿವಸ ಆಗಲಿ, 1 ತಿಂಗಳಾಗಲಿ, ಸೊ ಪರ್ಸಿಸ್ಟ್ ಆಗ್ತಾ ಇದೆ ಪ್ಲಸ್ ಬೆಳೀತಾ ಇದೆ, ಆ ಒಂದು ಕಂಡೀಷನ್ನ ನಾವು ಆರ್ಥರೈಟಿಸ್ ಅಂತ ಕರಿತೀವಿ. ಸೊ ಈ ಥರ ಈ ಒಂದು ಆರ್ಥರೈಟಿಸ್ ಅನ್ನೋದು ಹುಟ್ಕೊಳ್ತಾ ಇರೋದು. ಸೊ ಇದು ಉಟ್ಕೊಂಡಾದ್ಮೇಲೆ ಸೊ ಅದರಲ್ಲಿ ಸುಮಾರು ಥರದ ಅಥವಾ ಟೈಪ್ಸ್ಗಳನ್ನ ನೋಡ್ತಾ ಬರ್ತೀವಿ ಆರ್ಥರೈಟಿಸಲ್ಲಿ. ಸೊ ಈಗ ಟೈಪ್ಸಲ್ಲಿ ನಾವು ಹೇಳೋದಾಗಿದ್ರೆ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ ಮ್ಯಾಮ್. ಅದರಲ್ಲಿ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಸಫರ್ ಆಗ್ತಕ್ಕಂಥ ಆರ್ಥರೈಟಿಸ್ ಅಥವಾ ಮೋಸ್ಟ್ ಕಾಮನ್ ಆಗಿ ಕಾಣಿಸ್ತಕ್ಕಂಥ ಆರ್ಥರೈಟಿಸಲ್ಲಿ ನೋಡೋದಾಗಿದ್ರೆ ಮ್ಯಾಮ್, ಸೊ ಮೊದಲನೇದಾಗಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ ಮ್ಯಾಮ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂದರೆ ಮ್ಯಾಮ್ ರೂಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ಅದಾದಮೇಲೆ ಗೌಟಿ ಆರ್ಥರೈಟಿಸ್ ಅಂತ ಇದೆ, ಸೊ ಅದಾದಮೇಲೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅದು ಬಿಟ್ಟರೆ ವೈರಲ್ ಆರ್ಥರೈಟಿಸ್, ಈಗ ಚಿಕನ್ ಗುನ್ಯ ಅದು ತುಂಬ ಕಾಮನ್ ಆಗಿದೆ ಒಂದು 2-3 ಇಯರ್ಸಿಂದ. ಸೊ ಈ ಒಂದು ಸಮಸ್ಯೆಗಳು ಕಾಮನ್ ಆಗಿ ನಾವು ನೋಡ್ತಾ ಇರೋದು ಮ. ಸೊ ಈ ಒಂದು ಸಮಸ್ಯೆಗಳಲ್ಲಿ ರೇಷಿಯೋ ವೈಸ್ ನೋಡೋದಾಗಿದ್ರೆ ಮ ಆಲ್ಮೋಸ್ಟ್ ಈ ಒಂದು ಆರ್ಥರೈಟಿಸ್ ಅನ್ನೋ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದಾರೆ ಅನ್ನೋ ಪೇಷಂಟ್ಸ್ಗಳಲ್ಲಿ ನೋಡೋದಾಗಿದ್ರೆ ಸೊ ಅಲೌಂಡ್ 45-50% ಏನಿದ್ದಾರೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅನ್ನೋ ಸಮಸ್ಯೆಯಿಂದ ಸಫರ್ ಆಗ್ತಾ ಇರೋದು. ಅಂದರೆ ಆಲ್ಮೋಸ್ಟ್ 100 ತರಹದ ನಾನು ಟೈಪ್ಸ್ಗಳು ಹೇಳಿದೆ, ಅದರಲ್ಲಿ 45-50% ಏನಾದರೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸಿಂದನೇ ಸಫರ್ ಆಗ್ತಾ ಇರೋದು. ಸೊ ಮಿಕ್ಕಿರೋ ಪರ್ಸೆಂಟೇಜ್ ನೋಡೋದಾಗಿದ್ರೆ ಮಾ ರೂಮಟೆಡ್ ಆರ್ಥರೈಟಿಸ್ ಅರೌಂಡ್ 20% ಅಲ್ಲಿ ನೋಡ್ಬೋದು, ಅರೌಂಡ್ 10-15% ಗೌಟಿ ಆರ್ಥರೈಟಿಸ್ ನೋಡ್ಬೋದು, ಮಿಕ್ಕಿರೋದು ಎಲ್ಲ ಆರ್ಥರೈಟಿಸ್ಗಳು ಅದೊಂದು 5-7% ಅಲ್ಲಿ ನಾವು ಡಿವೈಡ್ ಮಾಡ್ತಾ ಬರ್ಬೋದು. ಸೊ ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಬರ್ತಾ ಇರೋದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋ ಸಮಸ್ಯೆ ಇದೆ ನೋಡಿ ಮಾ, ಬೇಸಿಕಲಿ ಬರ್ತಕ್ಕಂಥ ಒಂದು ಏಜ್ ಪಿರಿಯಡ್ ನೋಡೋದಾಗಿದ್ರೆ ಜನರಲಿ ಒಂದು 10 ವರ್ಷದ ಕೆಳಗಡೆ ನೋಡೋದಾಗಿದ್ರೆ ಮಾ, ಸೊ ಡೈರೆಕ್ಟ್ಲಿ ನಾವು ಹೇಳ್ತಾ ಇದ್ವಿ 55-60 ವರ್ಷ ಆದ್ಮೇಲೆ ಇದು ಬರುತ್ತೆ, ಅದಕ್ಕಿಂತ ಮುಂಚೆ ಬರೋಕ್ ಚಾನ್ಸಸ್ಸು ಇಲ್ಲ ಅಂತ ಹೇಳ್ತಾ ಇದ್ವಿ. ಆದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ, ಇದ್ರ ಏಜ್ ಕೂಡ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಅರೌಂಡ್ 35-40s ಈ ಒಂದು ಏಜ್ ಪಿರಿಯಡ್ ಅವ್ರಿಗೂ ಕೂಡ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಸಂಧಿವಾತ ಅನ್ನೋ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದು. ಸೊ ಈ ಒಂದು ಏಜ್ನವರಿಗೆ ಅದು ಬರ್ತಾ ಇದೆ ಅಂದ್ರೆ ಏನೆಲ್ಲ ಕಾರಣಗಳಿರ್ಬೋದು ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ಗೆ? ಬೇಸಿಕಲಿ ಆಸ್ಟಿಯೋ ಆರ್ಥರೈಟಿಸ್ನ ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ಏಜ್ ರಿಲೇಟೆಡ್ ಡಿಸೀಸ್ ಅಂತಲೂ ಕರಿಬೋದು. ಒಂದು ಮೂಳೆಗಳ ಸವೆತದಿಂದ ಈ ಒಂದು ಸಮಸ್ಯೆ ಅನ್ನೋದು ಹುಟ್ಕೊಳ್ಳೋದು. ಸೊ ಹಾಗಾಗಿ 10 ವರ್ಷದ ಕೆಳಗಡೆ 55-60 ವರ್ಷ ಅಂದರೆ ಆ ಒಂದು ಏಜ್ ಪಿರಿಯಡಲ್ಲಿ ಮೂಳೆಗಳ ಸವೆತ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಅದ್ರ ಮೂಲಕ ಈ ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇತ್ತು. ಆದರೆ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ನಾವು ಕಾರಣಗಳು ನೋಡೋದಾಗಿದ್ರೆ ಮಾ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೇಳ್ತಾ ಇರೋದು ಮೆಕ್ಯಾನಿಕಲ್ ಪ್ರೆಷರ್ ಅಂತ ಹೇಳ್ತೀವಿ ಮಾ. ಅಂದರೆ ಕೆಲಸದ ಒತ್ತಡದ ಮುಖಾಂತರ ಬರ್ತಕ್ಕಂಥ ಸಮಸ್ಯೆಗಳು. ಈಗ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಆ ಒಂದು ಮೂಳೆಗಳ ಮೇಲೆ ಒತ್ತಡ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ, ಆ ಪ್ರೆಷರ್ ಅನ್ನೋದು ಬೀಳ್ತಾ ಇದೆ, ಒತ್ತಡ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಏನಾಗ್ಬಿಡುತ್ತೆ, ಆ ಮೂಳೆಗಳ ಮಧ್ಯೆ ಇರೋ ಲಿಕ್ವಿಡ್ ಏನಿದೆ, ಸೊ ಲಿಕ್ವಿಡ್ನ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ಕರಿತೀವಿ, ಆಸ್ ಅ ಲುಬ್ರಿಕಂಟ್ ಥರ ಇದೇನು ಆ್ಯಕ್ಟ್ ಮಾಡ್ತಾ ಇರುತ್ತೆ, ಆ ಲುಬ್ರಿಕಂಟ್ ಕ್ವಾಂಟಿಟಿ ಕೂಡ ರೆಡ್ಯೂಸ್ ಆಗೋದಕ್ಕೆ ಶುರು ಆಗೋದು. ಸೊ ಯಾವಾಗ ಅರ್ಲಿಯರ್ ಏಜ್ ಪಿರಿಯಡಲ್ಲಿ ಆ ಒಂದು ಲಿಕ್ವಿಡ್ ಕ್ವಾಂಟಿಟಿ ರೆಡ್ಯೂಸ್ ಆಗ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ಒಂದು ಮೂಳೆಗಳ ಸವೆತ ಅನ್ನೋದು
ಅರ್ಲಿಯರ್ ಏಜಲ್ಲೇ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಅದರ ಮುಖಾಂತರ ಏನಾಗ್ತಾ ಇದೆ, ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅನ್ನೋದು ಅರ್ಲಿಯರ್ ಏಜಲ್ಲೂ ನಾವು ನೋಡ್ತಾ ಬರ್ಬೋದು, ಇದು ಮೊದಲನೇ ಕಾರಣ ಅಂತ ಹೇಳ್ಬೋದು. ಎರಡನೇದು ಬಂದುಬಿಟ್ಟು ಕ್ಯಾಲ್ಶಿಯಂ ಅಥವಾ ವಿಟಮಿನ್ ಡಿ ಥ್ರೀಯಲ್ಲಿ ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಂಡಾಗ, ಅಂದರೆ ನಮ್ಮ ಬಾಡಿಯಲ್ಲಿರೋ ಮೂಳೆಗಳಿಗೆ ಈ ಒಂದು ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ವಿಟಮಿನ್ ಡಿ ಥ್ರೀ ಆಗಿರ್ಬೋದು ಅದರ ಅವಶ್ಯಕತೆ ಎಷ್ಟಿದೆ, ಅಷ್ಟರ ಮಟ್ಟಿಗೆ ಅದು ಫುಲ್ಫಿಲ್ ಆಗ್ತಾ ಇಲ್ಲ, ಟೈಮ್ಗೆ ಅದು ಅಲ್ಲಿಗೆ ಸೇರ್ತಾ ಇಲ್ಲ ಅಂದಾಗ, ಸೊ ಅದು ಲ್ಯಾಕ್ ಆಫ್ ಈ ಒಂದು ಕ್ಯಾಲ್ಶಿಯಂ ಅಥವಾ ವಿಟಮಿನ್ ಡಿ ಥ್ರೀ ಮುಖಾಂತರ ಕೂಡ ಏನಾಗ್ಬಿಡುತ್ತೆ, ಮೂಳೆಗಳ ಡೆನ್ಸಿಟಿ ಅರ್ಲಿಯರ್ ಏಜಲ್ಲೇ ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಅದ್ರ ಮೂಲಕ ಕೂಡ ಈ ಒಂದು ಸಮಸ್ಯೆಗೆ ಈಡಾಗೋ ಚಾನ್ಸಸ್ ಇದೆ. ಅದಾದಮೇಲೆ ಮೂರನೇ ಕಾರಣ ನೋಡೋದಾಗಿದ್ರೆ ಈ ಒಂದು ಸೆಡೆಂಟ್ರಿ ಲೈಫ್ನ ಏನು ಲೀಡ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಈ ಒಂದು ಫುಡ್ ಹ್ಯಾಬಿಟ್ಸ್ ಅನ್ನೋದು. ಈಗ ಮನೆ ಫುಡ್ಗಿಂತಲೂ ಹೊರಗಡೆ ಫುಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ ಅಂದಾಗ, ಅದರಲ್ಲಿ ಈ ಒಂದು ಜಂಕ್ ಫುಡ್ಗಳನ್ನು ಎಷ್ಟೊಂದು ಜನ ಸೊ ಮೊರೆ ಹೋಗ್ತಾ ಇದ್ದಾರೆ. ಸೊ ಈ ಥರ ಫುಡ್ಗಳನ್ನೇ ನಾವು ಜಾಸ್ತಿ ತಗೊಳ್ತಾ ಹೋದಾಗ ಏನಾಗ್ಬಿಡುತ್ತೆ, ಅನ್ವಾಂಟೆಡ್ ಫ್ಯಾಟ್ ಅನ್ನೋದು ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಕ್ಕೆ ಶುರು ಆಗೋದು. ಸೊ ಈ ಥರ ಅನ್ವಾಂಟೆಡ್ ಫ್ಯಾಟ್ ಅನ್ನೋದು ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಾ ಇದೆ ಅಂದರೆ, ಸೊ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ, ನಾರ್ಮಲ್ ಹೈಟ್ಗೆ ಎಷ್ಟು ವೇಟ್ ಇರಬೇಕು ಅದಕ್ಕಿಂತ ವೇಟ್ ಜಾಸ್ತಿ ಆಗ್ತಾ ಇದೆ ಅಂದಾಗ, ಆ ಒಂದು ಬಾಡಿ ವೇಟ್ ಅನ್ನೋದು ಕಂಪ್ಲೀಟಾಗಿ ಬೀಳೋದೆ ಈ ಒಂದು ಜಾಯಿಂಟ್ಸ್ಗಳ ಮೇಲೆ ಎಸ್ಪೆಷಲಿ. ಹಾಗಾಗಿನೇ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಮೇನ್ಲಿ ಕಾಣಿಸ್ತಕ್ಕಂಥ ಜಾಯಿಂಟ್ಸ್ ನೋಡೋದಾಗಿದ್ದರೆ ಲಾರ್ಜರ್ ಜಾಯಿಂಟ್ಸಲ್ಲೇ ಇದು ಇನಿಷಿಯಲಿ ಇಫೆಕ್ಟ್ ಆಗ್ತಾ ಇರೋದು. ಒಂದು ನೀ ಜಾಯಿಂಟ್ ತಗೊಳ್ಳಿ ಅಥವಾ ಹಿಪ್ ಜಾಯಿಂಟ್ ತಗೊಳ್ಳಿ, ಶೋಲ್ಡರ್ ಜಾಯಿಂಟ್ ತಗೊಳ್ಳಿ. ಸೊ ಹಾಗಾಗಿ ಈ ಒಂದು ನೀ ಜಾಯಿಂಟ್ ಅಥವಾ ಹಿಪ್ ಜಾಯಿಂಟನ್ನು ನಾವು ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿ ವೇಟ್ ಎಲ್ಲನೂ ಅದ್ರ ಮೇಲೇ ಬೀಳ್ತಾ ಇದೆ. ಸೊ ಇನ್ ಕೇಸ್ ಆಫ್ ಈ ಒಂದು ಓಬೇಸ್ ಪರ್ಸನ್ಸ್ ಅಥವಾ ಈ ಒಂದು ಸ್ಥೂಲಕಾಯ ಅಂತೇನು ಹೇಳ್ತೀವಿ, ವೇಟ್ ಜಾಸ್ತಿ ಇರೋರಲ್ಲಿ ಈ ಒಂದು ಸಮಸ್ಯೆ ಕೂಡ ಅರ್ಲಿಯರ್ ಏಜ್ ಪೀರಿಯಡಲ್ಲೇ ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ಆ ವೇಟ್ನ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು. ಆ ವೇಟ್ ಜಾಸ್ತಿ ಇರೋರಲ್ಲಿ ಈ ಒಂದು ಸಮಸ್ಯೆ ಬರ್ತಾ ಇದೆ ಅಂದಾಗ, ವೇಟ್ನ ಜೊತೆ ಜೊತೆಗೆ ಆ ಕಾಯಿಲೆನ ತೆಗೆದು ಹಾಕಿದಾಗ ಮಾತ್ರ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬರೋದು. ಅದರ ಜೊತೆಗೆ ಇನ್ನೊಂದಿಷ್ಟು ಪೇಷಂಟ್ಸಲ್ಲಿ ಏನಾಗ್ತಾ ಇದೆ ಅಂದರೆ, ಡ್ಯೂ ಟು ಎನಿ ಆಕ್ಸಿಡೆಂಟಲ್ ಇಂಜುರೀಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಜಾಯಿಂಟಲ್ಲಿ ಏನಾದರೂ ಇಂಜುರಿ ಆಗಿತ್ತು, ಪೆಟ್ಟಾಗಿತ್ತು, ಅದ್ರ ಮೂಲಕ ಆ ಒಂದು ಮೂಳೆಗಳ ಮಧ್ಯೆ ಟೆಂಡಾನ್ ಏನಿದೆ ಅಥವಾ ಮಸಲ್ಸ್ ಏನಿದೆ ಆ ಒಂದು ಟಿಯರ್ ಅನ್ನೋದು ಕಾಣಿಸ್ಕೊಂಡಾಗ, ಸೊ ಆ ಕಂಡೀಷನಲ್ಲೂ ಕೂಡ ಈ ಥರ ನೋವುಗಳು ಹುಟ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಈ ಒಂದು ಕಾರಣಗಳ ಮುಖಾಂತರ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆ ಬರ್ತಾ ಇದೆ. ಸೊ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಬರ್ತಾ ಇದೆ ಅಂದರೆ, ಇಲ್ಲಿ ಸಿಮ್ಟಮೆಟಿಕಲಿ ಅಥವಾ ಹೊರಗಡೆ ಲಕ್ಷಣಗಳು ನೋಡೋದಾಗಿದ್ದರೆ, ಒಂದು ಆರ್ಥ್ರೈಟಿಸ್ ಅಂದರೆ ಐಟಿಸ್ ಇನ್ಫ್ಲಮೇಷನ್ ಇದೆ ಅಂದಾಗ ನೋವು ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಆ ನೋವಿನ ಜೊತೆಗೆ ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಮೂಮೆಂಟಲ್ಲಿ ರಿಸ್ಟ್ರಿಕ್ಷನ್ ಕಾಣಿಸೋಕ್ಕೆ ಶುರು ಆಗೋದು, ಆ ಒಂದು ಪಾರ್ಟಲ್ಲಿ ಊತ ಬರೋದಕ್ಕೆ ಶುರು ಆಗೋದು, ಸೊ ಆ ಪಾರ್ಟ್ನ ಟಚ್ ಮಾಡಿದಾಗ ಬಿಸಿ ಆಗ್ತಾ ಇರೋದು ಕಾಣಿಸೋಕ್ಕೆ ಶುರು ಆಗೋದು. ಸೊ ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಾಗ, ಈಗ ಎಷ್ಟೊಂದು ಜನ ಪೇಷಂಟ್ಸ್ಗಳು ನಮ್ಮ ಕ್ಲಿನಿಕ್ ಬಂದಾಗ ಹೇಳ್ತಾ ಇರ್ತಾರೆ, ಸೊ ಸರ್ ನನ್ನ ಮನೆಯಲ್ಲಿ ಮೆಟ್ಲತ್ತಿ ಇಳಿಯೋಕ್ಕಾಗ್ತಿಲ್ಲ, ಅಥವಾ ಸೊ ಈಗ ಒಂದು ಸೋಫಾ ಮೇಲೆ ಕೂತಿದ್ದೀನಿ ನಾನು, ಕೆಳಗಡೆ ಕೂತ್ಕೋಬೇಕಂತ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ, ಅಥವಾ ಕೆಳಗಡೆ ಕೂತ್ಕೊಂಡ್ರೆ ನಾನು ಸಡನ್ನಾಗಿ ಎದ್ದೇಳೋಕ್ಕಾಗಲ್ಲ, ಯಾರ್ದಾದರೂ ಸಪೋರ್ಟ್ ತೊಗೊಂಡು ನಾನು ಎದ್ದೇಳಬೇಕಾಗತ್ತೆ. ಸೊ ಈ ಥರ ಒಂದಿಷ್ಟು ಕಂಪ್ಲೇಂಟ್ಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆಲ್ಲ ಕಾರಣ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನಾವು ಹೇಳ್ತಾ ಬರೋದು. ಸೊ ಈ ಥರ ಒಂದು ಕಂಡೀಷನ್ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಕಾಣಿಸ್ತಾ ಇದೆ ಅಂದಾಗ, ಅದನ್ನು ಹಾಗೇ ನೆಗ್ಲೆಕ್ಟ್ ಮಾಡ್ತಾ ಹೋದಾಗೆ, ಸೊ ಇದನ್ನು ನಾನು ಮುಂಚೆನೇ ಹೇಳ್ತಾ ಇದ್ದೆ, ಇದೊಂದು ಡಿಜೆನರೇಟಿವ್ ಪ್ರೊಸೆಸ್ ಅಂತ. ಅಂದರೆ ದಿನದಿಂದ ದಿನಕ್ಕೆ ಈ ಒಂದು ಕಾಯಿಲೆ ಬೆಳೀತಾನೆ ಹೋಗುತ್ತೆ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು. ಸೊ ಅದು ಯಾವ ರೀತಿ ಬೆಳೀತಾ ಹೋಗುತ್ತೆ, ಸ್ಟೇಜ್ ವೈಸ್ ಕಾಯಿಲೆ ಕೂಡ ಜಾಸ್ತಿ ಆಗ್ತಾ ಹೋಗೋದು. ಎಟ್ ಲಾಸ್ಟ್ ಯಾವಾಗ ಸಿವಿಯರ್ ಕಂಡೀಷನ್ಗೆ ರೀಚ್ ಆದರೆ, ಸೊ ನಡೆಯೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಅಂದರೆ ನಮ್ಮ ಲೈಫ್ನ ನಾವೇ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆಗೆ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಫರ್ದರ್ ಡ್ಯಾಮೇಜ್ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಆಗಿಬಿಡುತ್ತೆ, ಪ್ಲಸ್ ಅದ್ರ ಮುಖಾಂತರ ಏನೆಲ್ಲ ಸಿಮ್ಟಮ್ಸ್ಗಳು ಹೊರಗೆ ಬರ್ತಾ ಇದೆ ಅದರಿಂದ ಮುಕ್ತ ಹೊಂದೋದಕ್ಕೂ ಹೆಲ್ಪ್ ಆಗ್ತಾ ಬರುತ್ತೆ ಅಂತ ತಿಳಿಸ್ಕೊಡ್ಬೋದು. ಸೊ ಇದೆಲ್ಲ ಸಿಮ್ಟಮ್ಸಲ್ಲಿ ನೋಡ್ತೀವಿ. ಅದಾದಮೇಲೆ ಇದನ್ನು ಡೈಗ್ನೋಸ್ ಮಾಡಬೇಕು ಅಥವಾ ಈ ಯಾವ ಪರೀಕ್ಷೆ ಮುಖಾಂತರ ಇದು ಆಸ್ಟಿಯೋ ಆರ್ಥ್ರೈಟಿಸನ್ನು ತಿಳ್ಕೊಳ್ಳೋದಾಗಿದ್ದರೆ, ಒಂದು ಕಾಮನ್ ಆಗಿ ಎಕ್ಸ್ರೇ ಮುಖಾಂತರ ಕೂಡ ನಾವು ತಿಳ್ಕೊಬೋದು ಎಷ್ಟರ ಮಟ್ಟಿಗೆ ಆ ಒಂದು ಮೂಳೆಗಳ ಸವೆತ ಆಗಿದೆ ಅಥವಾ ಮೂಳೆಗಳ ಮಧ್ಯೆ ಯಾವ ರೀತಿ ಸೊ ಈಕ್ವಲೈಸೇಷನ್ ಅನ್ನೋದು ಇರಬೇಕು ಅದು ಇಲ್ಲ ಅನ್ನೋದು ತಿಳ್ಕೊಬೋದು. ಅದ್ರ ಜೊತೆಗೆ ಈಗ ಸ್ಕ್ಯಾನ್ ಮಾಡಿಸಿದಾಗ ಇನ್ನೂ ಕ್ಲಾರಿಟಿ ಜೊತೆಗೆ ನಾವು ತಿಳ್ಕೊಬೋದು. ಸೊ ಬೇರೆ ಒಂದು ಪಾರ್ಟ್ಸ್ಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಪ್ರಕಾರ, ಸೊ ಈ ಎರಡು ಪರೀಕ್ಷೆಗಳ ಮುಖಾಂತರ ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿ ಅನ್ನೋದು ತಿಳ್ಕೊಬೋದು ಅಂತ ತಿಳಿಸ್ಕೊಡ್ಬೋದು. ಓಕೆ, ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದ್ರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮೊಟ್ಟ ಮೊದಲನೇ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ ಮಾ, ತಮ್ಮ ಹೆಸರು? ತಮ್ಮ ಹೆಸರು ಶಿವಮ್ಮ ಅಂತ.
ಯಾವ ಊರಿಂದ ಕರೆ ಮಾಡ್ತಿದ್ದೀರಾ ಶಿವಮ್ಮ ಅವರೇ? ಮ್ಯಾಮ್ ಬೆಂಗಳೂರಿಂದ ಬಸವೇಶ್ವರ ಅವರ. ಮಾತಾಡಿ, ಮಾ ಡಾಕ್ಟರ್ ಇದ್ದಾರೆ, ಸಮಸ್ಯೆ ಏನು ಅಂತ ತಿಳಿಸಿ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಮಾ, ಹೇಳಿ ಏನ್ ಸಮಸ್ಯೆ ಇತ್ತು? ಸರ್, ನಮ್ಗೆ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಓಕೆ ಮಾ. ಸರ್, ನನಗೂ ಆರ್ಥ್ರೈಟಿಸ್, ತುಂಬಾ ಡಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡ್ದು ಮಾತಾಡ್ದು. ಓಕೆ ಮಾ. ಆದ್ರೆ ಕಡಿಮೆ ಆಗಿಲ್ಲ ಸರ್. ಈಗ ಹೇಳೋ ಸಮಸ್ಯೆ ಎಲ್ಲ ನೀವ್ ಹೇಳ್ತಾ ಇರೋದೆಲ್ಲ ನನ್ಗೆ ಇದೆ ಸರ್ ಪ್ರಾಬ್ಲಮ್. ಓಕೆ, ಈಗ ನಿಮ್ ವಯಸ್ಸು ಎಷ್ಟಮ್ಮ? ಸರ್, ನಮ್ಗೆ ಈಗ 41 ನಡೀತಾ ಇದೆ. 41 ವರ್ಷ. ಈಗ ಈ ಸಮಸ್ಯೆ 6-7 ಇಯರ್ಸ್ ಇಂದ ಸರ್. ಓಹೋ, 7 ವರ್ಷ ಆಗಿದೆ ಮಾ. ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಈ ಒಂದು ಏಜ್ ಪೀರಿಯಡ್ ಅವರಿಗೆ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ಬೋದು ನೋಡಿಮ್ಮ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಒಬ್ಬ ಡಾಕ್ಟರ್ ಇಂದ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದಾಗ ಮಂಡಿ ಪ್ರಾಬ್ಲಮ್, ಮಂಡಿ ಪೇನ್ ಆಗಿದೆ. ಆಮಾ, ಮತ್ತೆ ಈಗ ಕಾಲುಗಳು ಅದೇ ಇಮ್ಮಡಿ ಹತ್ರ ಸಹ ಜಾಸ್ತಿ ನೋವೈತೆ. ಓಕೆ, ಜಾಯಿಂಟ್, ಎಲ್ಲಾ ಜಾಯಿಂಟ್ ನೋವೇ ಸರ್. ಆಮೇಲೆ ತುಂಬಾ ತಲೆ ಫುಲ್ ನೋವು ಶುರುವಾಗಿದೆ ಈಗ ಒಂದು 2-3 ತಿಂಗಳಿಂದ. ಓಕೆ ಮಾ. ಓಕೆ, ಈಗ ಪ್ರತಿಯೊಬ್ಬರು ಸೊ ಡಾಕ್ಟರ್ ಹತ್ರ ಹೋದಾಗ ಏನಾಗ್ತಿದೆ ಅಂದ್ರೆ, ಮೇಲ್ಗಡೆ ಲಕ್ಷಣಗಳು ಏನೆಲ್ಲ ಕಾಣಿಸ್ಕೊಳ್ತಾ ಇದೆ, ಈಗ ನೋವು ಬಂತ ಅಥವಾ ಊತ ಬರ್ತಾ ಇದೆನಾ, ಸೊ ಮೂಮೆಂಟ್ ಮಾಡಕ್ ಆಗ್ತಿಲ್ವಾ, ಸೊ ಆ ತರ ಒಂದು ಲಕ್ಷಣಗಳಿಗೆ ಅಥವಾ ಸಿಂಪ್ಟಮ್ಸ್ಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ನ ತಗೊಳ್ತಾ ಹೋಗ್ತೀವಿ ಮಾ. ಈಗ ಓನ್ಲಿ ನೋವಿಗೆ ಮಾತ್ರ ತಗೊಳ್ಳೋದ್ರಿಂದ ಮೇಲ್ಗಡೆ ಇರೋ ನೋವು ಟ್ಯಾಬ್ಲೆಟ್ ತಗೊಳ್ಳೋವರೆಗೂ ಕಮ್ಮಿ ಇರುತ್ತೆ ಮಾ. ಆ ಟ್ಯಾಬ್ಲೆಟ್ ಮುಗಿದಾದ್ಮೇಲೆ ಮತ್ತೆ ನೋವು ಬಂದೇ ಬರುತ್ತೆ. ಯಾಕಂದ್ರೆ ಅಮ್ಮ, ನೋವಿಗೆ ತಗೊಳ್ಳೋದ್ರಿಂದ ಆ ನೋವಾಗೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದನ್ನಂತೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಷ್ಟು ದಿವಸ ಆದರೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಮ್ಮ ಕಾಯಿಲೆ. ಸೊ ಈಗಲೂ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ, ಯಾಕಂದ್ರೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದಮ್ಮ. ಸೊ ಒಳಗಡೆ ಆ ಒಂದು ಮೂಳೆಗಳನ್ನು ಸ್ಟ್ರೆಂಥನ್ ಪಡಿಸೋದಕ್ಕೆ, ಪ್ಲಸ್ ಆ ಮೂಳೆಗಳ ಮಧ್ಯೆ ಆ ಲಿಕ್ವಿಡ್ ಅನ್ನೋದು ಏನೇನು ಕಮ್ಮಿ ಆಗಿರುತ್ತೆ, ಸೊ ಅದನ್ನು ಸರಿಪಡಿಸೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ ಅಮ್ಮ. ಸೊ ಕಾರಣನ ನಾವು ಒಂದ್ಸಲ ತೆಗೆದಾಕೋದಕ್ಕೆ ಹೆಲ್ಪ್ ಮಾಡ್ಕೊಂಡ್ವಿ ಅನ್ಕೊಳಿಮ್ಮ, ಕಾಯಿಲೆಯಿಂದ ಕಂಪ್ಲೀಟ್ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಬಸವೇಶ್ವರ ನಗರ ಅಂತ ಇದೆ, ವಾಸಿ ಆಗುತ್ತೆ ಅಮ್ಮ. ನಿಮ್ ವಯಸ್ಸಿನವ್ರಿಗಂತೂ ಕಂಪ್ಲೀಟ್ ಸರಿಪಡಿಸ್ಬೋದು. ಓಕೆ ಅಮ್ಮ, ಅದಕ್ಕೆ ನಾನು ಹೇಳ್ತಿರೋದು ನಿಮ್ಮ ಏಜ್ ಪೀರಿಯಡ್ ಅವ್ರಿಗೆ ಕಂಪ್ಲೀಟ್ ಸರಿಪಡಿಸ್ಬೋದು. ಹಾಗಾಗಿ ಟೆನ್ಷನ್ ತಗೋಬೇಡಿ, ಒಂದು ಸಲ ಬಂದು ಭೇಟಿ ಆದ್ರೆ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ಕಾರ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ, 0804666477. ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹೇಗಿದ್ರು ಬೆಂಗಳೂರಿಂದನೇ ಕರೆ ಮಾಡಿದ್ರಿ. ಸೊ 2 ಬ್ರಾಂಚಸ್ ಇದೆ, ಮಲ್ಲೇಶ್ವರಂ 7th ಕ್ರಾಸು, ಜಯನಗರ್ 4th ಬ್ಲಾಕ್, ಹುಬ್ಳಿ, ದಾವಣಗೆರೆ, ಮೈಸೂರಿನಲ್ಲಿ ನಮ್ಮ ಶಾಖೆ ಇದೆ. ಇನ್ನು ವೆರಿ ಶಾರ್ಟ್ಲಿ ಕಲಬುರಗಿಯಲ್ಲಿ ಕೂಡ ನಾವು ಬರ್ತಾ ಇದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ವಿಷಯವಾಗಿ ಮಾತನಾಡ್ತಾ ಇದ್ವಿ. ನೀವು ಕೂಡ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಕೂದ್ಲನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್, ಹಾಥೀಗೆ ಬಂದ ಹಾಗೆ ಬಿಟ್ಟನಪ್ಪ, ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್. ಏ, ಒಂದ್ ನಿಮಿಷ ಡೂಡ್, ಶಿ ಆಕ್ಚುಲಿ ಸ್ಮೈಲ್ಡ್. ಕೂದ್ಲು ಬರೀ ಬಾಚ್ಕೋಬೇಡಿ, ಕೂದ್ಲು ಸ್ಟೈಲ್ ಮಾಡಿ ಸೆಪರೇಟ್ ಜೆಲ್. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಈ ಮುಂಚೆ ನನಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಂತರ ನನ್ನ ಗೆಳತಿ ರಿಯಾ ನನಗೆ ಚಂದ್ರಿಕಾ ಸೋಪ್ ಅನ್ನು ರೆಕಮೆಂಡ್ ಮಾಡಿದ್ಲು. ನೋಡಿ ನನ್ನ ಸ್ಕಿನ್ ಈಗ ಎಷ್ಟು ಕ್ಲಿಯರ್ ಇದೆ. ಇತರ ಯಾವುದೇ ಲೀಡಿಂಗ್ ನ್ಯಾಚುರಲ್ ಸಾಬೂನಿಗಿಂತ ಇದರಲ್ಲಿ 2 ಪಟ್ಟಿಗಿಂತ ಹೆಚ್ಚು ತೆಂಗಿನೆಣ್ಣೆ ಮತ್ತು ಆಯುರ್ವೇದಿಕ ಗಿಡಮೂಲಿಕೆಗಳಿವೆ. ಇದು ನೀಡುತ್ತೆ ಪ್ರಾಬ್ಲಮ್ ಫ್ರೀ ಕ್ಲಿಯರ್ ಸ್ಕಿನ್. ಕ್ಲಿಯರ್ ಸ್ಕಿನ್ ಗಾಗಿ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಚಂದ್ರಿಕಾ. ರೇಷ್ಮೆಯಂತ ಕೋಮಲಮಯ ಈ ಕ್ಷಣವು ಅತಿ ಮಧುರ. ಕೂದಲೆಷ್ಟು ಸಾಫ್ಟ್ ಅಂದ್ರೆ ಮತ್ತೆ ಮತ್ತೆ ಮುಟ್ಟಬೇಕನ್ಸುತ್ತೆ. ಆಲೋವೇರಾದ ಮೃದುತ್ವ ಈಗ ತೆಂಗಿನ ಎಣ್ಣೆಯ ಪೋಷಣೆಯೊಂದಿಗೆ ಹೊಸ ಪ್ಯಾರಾಶೂಟ್ ಆಲೋವೇರಾ. ಕೂದಲಿನೊಂದಿಗೆ ಲಾಫ್ ತೋರಿಸಿ ಸಾಫ್ಟ್ನೆಸ್ ಎದ್ದು ಕಾಣಲಿ. ವಾವ್, ಬ್ಯೂಟಿಫುಲ್.
ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಗ್ಗೆ ನೋಡಿದ್ದೆವು. ಹೇರ್ ಫಾಲ್ ಸೊಲ್ಯೂಷನ್ ನಿಂದು, ಈಗ ನಿಂದು ಕೂಡ. ಆದ್ರೆ ನನ್ನ ಹೇರ್ ಫಾಲ್ಗೆ ಕಾರಣ ಬೇರೆ ಆದ್ರೆ? ಇಲ್ಲಪ್ಪ, ಇಲ್ಲ. ಇದು 7 ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತದೆ ಮೂರ್ಖೆ. 15 ದಿನಗಳಲ್ಲಿ, 15 ದಿನಗಳಲ್ಲಿ ಇದು ನಡೆಯದಿದ್ರೆ, ಸಮಸ್ಯೆ ಹೆಚ್ಚಾದ್ರೆ, ಮತ್ತು ಒಂದ್ ವೇಳೆ ಇದು ಪ್ಯಾರಾಶೂಟ್ ನದ್ದು. ಈಗ ನಿಮ್ಮ ಪ್ಯಾರಾಶೂಟ್ ಆಯುರ್ವೇದಿಕ್ ಇನ್ನೂ ಉತ್ತಮ. ಹೊಸ ಬೆಸ್ಟ್ ಎವರ್ ಪ್ಯಾರಾಶೂಟ್ ಆಯುರ್ವೇದಿಕ್. ಈಗ ಹೇರ್ ಫಾಲ್ಗೆ ಕಾರಣ ಏನೇ ಇರಲಿ, ಸೊಲ್ಯೂಷನ್ ಒಂದೇ. ಮಮ್ಮಿ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಇದರ ಬಾಡಿ ಗಾರ್ಡ್ ಆಗ್ತೀಯಾ? ಇದರ ಸುತ್ತಮುತ್ತ ಒಂದೂ ಸೊಳ್ಳೆ ಸುಳಿಬಾರದು. ಗುಡ್ ನೈಟ್ ಆಕ್ಟಿವ್ ಪ್ಲಸ್ ನ ನಾರ್ಮಲ್ ಮೋಡ್ ಸೊಳ್ಳೆಗಳು ಕಡಿಮೆ ಇರುವಾಗ, ಡಬಲ್ ಪವರ್ ಹೊಂದಿರುವ ಆಕ್ಟಿವ್ ಮೋಡ್ ಸೊಳ್ಳೆಗಳು ಹೆಚ್ಚು ಇರುವಾಗ, ಅಂದ್ರೆ ಮಕ್ಕಳಿಗೆ ಸಂಪೂರ್ಣ ಸುರಕ್ಷೆ. ಅರೆ, ಅವನ ನಿಲ್ಸಿ, ಇದು ಸೇಫ್ ಅಲ್ಲ. ಯಾಕೆ? ಯಾಕೆಂದ್ರೆ ನಿಮ್ಮ ಬಾರ್ ಆಂಟಿ ಬ್ಯಾಕ್ಟೀರಿಯಲ್ ಅಲ್ಲ, ಮತ್ತೆ ಕ್ಲಿನಿಕಲ್ ರಿಸರ್ಚ್ ನ ಪ್ರಕಾರ ಸಿಂಕ್ ನಲ್ಲಿ ಇರಿಸಲಾದ ಎಂಜಲು ಪಾತ್ರೆಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಬರೀ 19 ನಿಮಿಷದಲ್ಲಿ 700% ಹೆಚ್ಚಾಗುತ್ತೆ. ಅದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಎಕ್ಸೋ, ಇದರಲ್ಲಿ ಮಾತ್ರ ಇದೆ ಸೈಕ್ಲೋಸಾನ್. ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ 10 ಸೆಕೆಂಡ್ ನಲ್ಲಿ. ಇಷ್ಟು ಶೈನ್ ಮತ್ತು ಅಸಲಿ ಸ್ವಚ್ಛತೆ, ಚಿಂತೆ ಇಲ್ಲದೆ ತಿನ್ನಿರಿ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ. ಫ್ರಮ್ ಜ್ಯೋತಿಲಾತ್. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ, ಆರ್ಥರೈಟಿಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಇಷ್ಟೊತ್ತು ಆಸ್ಟ್ರಿಯೋ ಆರ್ಥರೈಟಿಸ್ ಬಗ್ಗೆ ಡಾಕ್ಟರ್ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತದ್ದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರಿ. ಸೊ ಇದಕ್ಕೆ ಇದು ಬರೋದಕ್ಕೆ ಕಾರಣಗಳು ಏನಿರ್ಬೋದು, ಇನ್ನು ಯಾರಲ್ಲಿ ಹೆಚ್ಚಾಗಿ ನೋಡ್ತೀರಾ ಡಾಕ್ಟರ್ ಈ ಸಮಸ್ಯೆ? ಬೇಸಿಕಲಿ ಈ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಸೆಲ್ಫ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲೇ ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸ್ಕೊಂಡಾಗ, ಅಥವಾ ಆ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಅಲ್ಲೇ ವ್ಯತ್ಯಾಸಗಳು ಕಾಣಿಸ್ಕೊಂಡಾಗ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ. ಸೊ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದರೆ, ಇದ್ರ ಏಜ್ ಪಿರಿಯಡ್ ನೋಡೋದಾಗಿದ್ರಿ ಅಮ್ಮ, ಸೊ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಯಾರಲ್ಲಾದರೂ ಬರ್ಬೋದು. ಸೊ ಓನ್ಲಿ ಈಗ ಏಜ್ಡ್ ಪೀಪಲಲ್ಲಿ ಮಾತ್ರ ಬರುತ್ತೆ, ಅಥವಾ 45-50 ವರ್ಷ ಆದಮೇಲೆ ಬರುತ್ತೆ ಅನ್ನೋದು ಈ ಒಂದು ರುಮಟಾಯ್ಡ್ ಆರ್ಥರೈಟಿಸಲ್ಲಿ ನಾವು ನೋಡೋದಿಲ್ಲ. ಸೊ 5-10 ವರ್ಷ ಮಕ್ಕಳಲ್ಲೂ ಕೂಡ ನೋಡ್ತಾ ಇದ್ದೀವಿ, 60-70 ವರ್ಷ ವೃದ್ಧರಲ್ಲೂ ಕೂಡ ನೋಡ್ತಾ ಇದ್ದೀವಿ, ಸೊ ಮಿಡ್ಲ್ ಏಜ್ ಅವ್ರಿಗೂ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಾಯಿಲೆ ಏನಿದೆ, ಸೊ ಬರೋದಕ್ಕೆ ಏಜ್ ಪಿರಿಯಡ್ ಅನ್ನೋದು ಬ್ಯಾರಿಯರ್ ಆಗೋದಿಲ್ಲ, ಸೊ ಎಲ್ಲಾದರೂ ಕಾಣಿಸ್ಕೋಬೋದು. ಸೊ ಹಾಗಾಗಿ ಈ ಒಂದು ಕಾಯಿಲೆ ಬಂದಿದೆ ಅಂದಾಗೆ, ಸೊ ಅದಕ್ಕೆ ಕಾರಣಗಳು ನಾವು ನೋಡೋದಾಗಿದ್ರೆ ಅಮ್ಮ, ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಜೆನೆಟಿಕ್ ಫ್ಯಾಕ್ಟರಲ್ಲಿ ನೋಡೋದಾಗಿದ್ರೆ ಅಮ್ಮ, ಫ್ಯಾಮಿಲಿ ಟೆಂಡೆನ್ಸಿ. ಈಗ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಒಂದು ಆಟೋ ಇಮ್ಯೂನ್ ಡಿಸೀಸಿಂದ ಸಫರ್ ಆಗ್ತಾ ಇದ್ರೆ, ಈಗ ಆಟೋ ಇಮ್ಯೂನ್ ಡಿಸೀಸ್ ಲಿಸ್ಟಲ್ಲಿ ಈಗ ರುಮಟಾಯ್ಡ್ ಆರ್ಥರೈಟಿಸ್ ಮಾತ್ರ ಬರುತ್ತೆ ಅಂತಲ್ಲ, ಸೊ ಹಲವಾರು ಕಾಯಿಲೆಗಳಿದೆ. ಫಾರ್ ಎಕ್ಸಾಂಪಲ್, ಈಗ ಮೂಳೆಗಳಲ್ಲಿ ಇಫೆಕ್ಟ್ ಆಗ್ತಾ ಇರೋದು ನೋಡೋದಾಗಿದ್ರೆ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಮ್ಮ. ಎರಡನೇದು ಬಂದುಬಿಟ್ಟು ಆ್ಯಂಕಲೈಸಿಂಗ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಈ ಎರಡು ಕಾಯಿಲೆಗಳು ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರೋದು. ಅದೇ ರೀತಿ ಈಗ ಸ್ಕಿನ್ ಲೆವೆಲಲ್ಲಿ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇಫೆಕ್ಟ್ ಆಗ್ತಾ ಇದೆ ಅಂದಾಗ, ಒಂದು ಸೋರಿಯಾಸಿಸು, ಎರಡನೇದು ವಿಟಿಲಿಗೋ ಅಥವಾ ಲುಕೋಡರ್ಮ ಅಂತ ಹೇಳ್ತೀವಿ. ಈ ಥರ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿ ಈಗ ಗ್ರಂಥಿಯಲ್ಲಿ ಏನಾದರೂ ಇಫೆಕ್ಟ್ ಆಗ್ತಾ ಇದೆ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಮುಖಾಂತರ ಅಂದಾಗ, ಒಂದು ಥೈರಾಯ್ಡು, ಬಿಟ್ಟರೆ ಡಯಾಬಿಟಿಸ್. ಸೊ ಈ ಎಲ್ಲ ಕಾಯಿಲೆಗಳಿಗೂ ಕೂಡ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಸೊ ಈ ಥರ ಯಾವುದೇ ಒಂದು ಕಾಯಿಲೆಯಿಂದ ಫ್ಯಾಮಿಲಿಯಲ್ಲಿ ಯಾರಾದರೂ ಸಫರ್ ಆಗ್ತಾ ಇದ್ದರೆ, ಅವ್ರ ಮುಖಾಂತರ ಮಕ್ಕಳಲ್ಲಿ ಈ ಥರ ಒಂದು ಸಮಸ್ಯೆಗಳು ಬರೋ ಚಾನ್ಸಸ್ ಇದೆ. ಸೊ ಅದನ್ನೇ ನಾವು ಫ್ಯಾಮಿಲಿ ಟೆಂಡೆನ್ಸಿ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಟರೆ ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಮೇನ್ ಆಗಿ ಬರ್ತಕ್ಕಂಥ ಕಾರಣಗಳು ನಾವು ನೋಡೋದಾಗಿದ್ರೆ ಅಮ್ಮ, ಒಂದು ಫುಡ್ ಹ್ಯಾಬಿಟ್ಸಿಂದ ಇಷ್ಟು ಮುಂಚೆ ನಾನು ಹೇಳ್ತಾ ಇದ್ದೆ, ಎರಡನೇದು ಸರೆಂಟ್ರಿ ಲೈಫ್ ಬಗ್ಗೆ ಗೈಡ್ ಮಾಡ್ತಾ ಇದ್ದೆ. ಸೊ ಮೂರನೇದು ಬಂದುಬಿಟ್ಟು ಈ ಒಂದು ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಸೊ ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮುಖಾಂತರ ನಮ್ಮಲ್ಲಿರೋ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗಲ್ಲೂ ಕೂಡ ವೇರಿಯೇಷನ್ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಸೊ ಟೈಮ್ಗೆ ಫುಡ್ಡು ತೊಗೊಳ್ತಾ ಇಲ್ಲ, ಸೊ ಸ್ಟ್ರೆಸ್ ಲೆವೆಲು ಜಾಸ್ತಿ ಆಗ್ತಾ ಇದೆ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಅಂದರೆ ಸೈಕಲಾಜಿಕಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ, ಫಿಸಿಕಲಿ ಕೂಡ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ, ಅದ್ರ ಮೂಲಕ ಕೂಡ ಈ ಥರ ಒಂದು
ಸಮಸ್ಯೆಗಳಿಗೆ ಈಡಾಗೋ ಚಾನ್ಸಸ್ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರಣಗಳ ಜೊತೆಗೆ ಈಗ ಸಿಂಪ್ಟಮ್ಸ್ಗಳು ನೋಡೋದಾಗಿದ್ರೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಬೇಸಿಕಲಿ ಸೊ ನೋವು ಅನ್ನೋದು ಇದ್ದೇ ಇರುತ್ತೆ. ಆ ನೋವಿನ ಜೊತೆಗೆ ಸೊ ಯೂಶ್ವಲಿ ಈ ಒಂದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ಸ್ಗಳು ನೋಡೋದಾಗಿದ್ರೆ, ಈಗ ನಾನು ಇಷ್ಟಕ್ಕೆ ಮುಂಚೆ ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಮೇನ್ಲಿ ಇಫೆಕ್ಟ್ ಮಾಡ್ತಾ ಇರೋದು ಲಾರ್ಜರ್ ಜಾಯಿಂಟ್ಸಲ್ಲಿ. ಸೊ ಒಂದು ನೀ ಜಾಯಿಂಟ್ ಬಗ್ಗೆ ಅಥವಾ ಹಿಪ್ ಜಾಯಿಂಟ್ ಬಗ್ಗೆ ಅಥವಾ ಶೋಲ್ಡರ್ ಜಾಯಿಂಟ್ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿ ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ನೋಡೋದಾಗಿದ್ರೆ ಸೊ ಸ್ಪೆಷಲಿ ಅದು ಇಫೆಕ್ಟ್ ಮಾಡೋದು ಇನಿಷಿಯಲ್ ಪೀರಿಯಡಲ್ಲಿ ಸ್ಮಾಲ್ ಜಾಯಿಂಟ್ಸಿಂದ, ಅಂದರೆ ಫಿಂಗರ್ ಜಾಯಿಂಟ್ಸ್ ಅಥವಾ ಕೈ ಬೆರಳುಗಳ ಮುಖಾಂತರ ಈ ನೋವು ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು. ಸೊ ಈ ಥರ ಒಂದು ಸ್ಮಾಲ್ ಜಾಯಿಂಟ್ಸಲ್ಲಿ ಇಫೆಕ್ಟ್ ಆಗ್ತಾ ಇದೆ ಅಂದಾಗ, ಒಂದು ಈ ಒಂದು ಜಾಯಿಂಟ್ಸ್ಗಳಲ್ಲಿ ನೋವು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಆ ನೋವಿನ ಜೊತೆಗೆ ಆ ಜಾಯಿಂಟಲ್ಲಿ ಊತ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು, ಆ ಊತ ಅನ್ನೋದು ಬೆಳೀತಾ ಹೋದಂಗೆ ಆ ಜಾಯಿಂಟಲ್ಲಿ ಕಂಪ್ಲೀಟ್ ಮೂಮೆಂಟ್ ಅನ್ನೋದು ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಅದ್ರ ಜೊತೆಗೆ ಸೊ ಈ ಒಂದು ಪೆಕ್ಯುಲಿಯರ್ ಸಿಂಪ್ಟಮ್ ನೋಡೋದಾಗಿದ್ದರೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದರೆ ಮುಂಚೆನೆ ಎದ್ದು ಕೂಡಲೇ ಈ ಒಂದು ಜಾಯಿಂಟ್ಸ್ಗಳಲ್ಲಿ ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ, ಯಾವುದೇ ಕೆಲಸ ಮಾಡೋಕ್ಕಾಗ್ತಿಲ್ಲ, ಅಥವಾ ಬೆಡ್ಡಿಂದ ಕೆಳಗಿಳಿದ್ರೆ ನಡೆಯೋಕ್ಕಾಗ್ತಿಲ್ಲ, ಅಷ್ಟೊಂದ್ರ ಮಟ್ಟಿಗೆ ನೋವು ಅನ್ನೋದು ನಾವು ನೋಡ್ತಾ ಬರ್ತೀವಿ. ಸೊ ಯಾವಾಗ ಈ 4 ಪರೀಕ್ಷೆಯಲ್ಲೂ ಪಾಸಿಟಿವ್ ಬರ್ತಾ ಇದೆ ಅಂದಾಗ ಆ ಒಂದು ಸಮಸ್ಯೆನ ನಾವು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಈ ಥರ ಈ ಒಂದು ಪರೀಕ್ಷೆಗಳ ಮುಖಾಂತರ ನಾವು ತಿಳ್ಕೊಬೋದು ಇದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಇದೆಯಾ ಅಥವಾ ಬೇರೆ ಒಂದು ಆರ್ಥ್ರೈಟಿಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಬರಬಹುದು ಪೇಷಂಟ್ಸ್ ಗಳಿಗೆ. ಖಂಡಿತವಾಗ್ಲೂ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬಹುದು. ಇನ್ನು ಡಾಕ್ಟರ್ನ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಸೊ ಅಡ್ವಾನ್ಸ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಸಿಗುತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, 0804006437. ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4 ಬ್ಲಾಕ್, ಹುಬ್ಳಿ ದಾವಣಗೆರೆ ಮೈಸೂರು, ಇನ್ನು ಕೆಲವೇ ದಿನಗಳಲ್ಲಿ ಕಲಬುರಗಿಯಲ್ಲಿ ಕೂಡ ಬರ್ತಾ ಇದೆ. ಇನ್ನು ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್ ಹಾಥೀಗೆ ಬಂದ ಹಾಗೆ ಬಿಟ್ಟನಪ್ಪ ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್ ಒಂದ್ ನಿಮಿಷ ಡೂಡ್ ಶಿ ಆಕ್ಚುಲಿ ಸ್ಮೈಲ್ಡ್ ಕೂದ್ಲು ಬರಿ ಬಾಚ್ಕೋಬೇಡಿ ಕೂದ್ಲು ಸ್ಟೈಲ್ ಮಾಡಿ ಸೆಫಿಟ್ ಜೆಲ್ ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. 100,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಈ ಮುಂಚೆ ನನಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಂತರ ನನ್ನ ಗೆಳತಿರಿಯ ನನಗೆ ಚಂದ್ರಿಕಾ ಸೋಪ್ ಅನ್ನು ರೆಕಮೆಂಡ್ ಮಾಡಿದ್ಲು. ನೋಡಿ ನನ್ನ ಸ್ಕಿನ್ ಈಗ ಎಷ್ಟು ಕ್ಲಿಯರ್ ಇದೆ. ಇತರ ಯಾವುದೇ ಲೀಡಿಂಗ್ ನ್ಯಾಚುರಲ್ ಸಾಬೂನಿಗಿಂತ ಇದರಲ್ಲಿ 2 ಹೆಚ್ಚು ತೆಂಗಿನೆಣ್ಣೆ ಮತ್ತು ಆಯುರ್ವೇದಿಕ ಗಿಡಮೂಲಿಕೆಗಳಿವೆ. ಇದು ನೀಡುತ್ತೆ ಪ್ರಾಬ್ಲಮ್ ಫ್ರೀ ಕ್ಲಿಯರ್ ಸ್ಕಿನ್. ಕ್ಲಿಯರ್ ಸ್ಕಿನ್ ಗಾಗಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಚಂದ್ರಿಕಾ. ಹೇರ್ ಫಾಲ್ ಸೊಲ್ಯೂಷನ್ ನಿಂದು, ಈಗ ನಿಂದು ಕೂಡ. ಆದ್ರೆ ನನ್ನ ಹೇರ್ ಫಾಲ್ಗೆ ಕಾರಣ ಬೇರೆ ಆದ್ರೆ? ಇಲ್ಲಪ್ಪ, ಇಲ್ಲ. ಇದು 7 ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತದೆ ಮೂರ್ಖೆ. 15 ದಿನಗಳಲ್ಲಿ ಇದು ನಡೆಯದಿದ್ರೆ, ಸಮಸ್ಯೆ ಹೆಚ್ಚಾದ್ರೆ, ಮತ್ತು ಒಂದ್ ವೇಳೆ ಇದು ಪ್ಯಾರಾಶೂಟ್ ನದ್ದು. ಈಗ ನಿಮ್ಮ ಪ್ಯಾರಾಶೂಟ್ ಆಯುರ್ವೇದಿಕ್ ಇನ್ನೂ ಉತ್ತಮ, ಹೊಸ ಬೆಸ್ಟ್ ಎವರ್ ಪ್ಯಾರಾಶೂಟ್ ಆಯುರ್ವೇದಿಕ್. ಈಗ ಹೇರ್ ಫಾಲ್ಗೆ ಕಾರಣ ಏನೇ ಇರಲಿ, ಸೊಲ್ಯೂಷನ್ ಒಂದೇ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು
ಮಮ್ಮಿ ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಹರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ರೇಷ್ಮೆಯಂತ ಕೋಮಲಮಯ ಈ ಕ್ಷಣವು ಅತಿ ಮಧುರ. ಕೂದಲ ಎಷ್ಟು ಸಾಫ್ಟ್ ಅಂದ್ರೆ ಮತ್ತೆ ಮತ್ತೆ ಮುಟ್ಟಬೇಕನ್ಸುತ್ತೆ. ಆಲೋವೇರಾದ ಮೃದುತ್ವ ಈಗ ತೆಂಗಿನ ಎಣ್ಣೆಯ ಪೋಷಣೆಯೊಂದಿಗೆ. ಹೊಸ ಪ್ಯಾರಾಶೂಟ್ ಆಲೋವೇರಾ ಕೂದಲಿನೊಂದಿಗೆ ಲವ್ ತೋರಿಸಿ ಸಾಫ್ಟ್ನೆಸ್ ಎದ್ದು ಕಾಣಲಿ. ಸೊ ಆಸ್ಟ್ರಿಯೋ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಂದೆ ಯಾವ ಟೈಪ್ ಆಫ್ ಆರ್ಥರೈಟಿಸ್ ಬಗ್ಗೆ ತಿಳಿಸ್ತೀರಾ ಡಾಕ್ಟರ್? ಈಗ ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂದ್ರೆ ಅಮ್ಮ, ಇದೊಂದು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಗೌಟಿ ಆರ್ಥರೈಟಿಸ್ ಅನ್ನೋದು ಬರ್ತಕ್ಕಂಥ ಒಂದು ಏಜ್ ಪೀರಿಯಡ್ ನೋಡೋದಾಗಿದ್ರೆ ಅಮ್ಮ, ಮಿಡ್ಲ್ ಏಜಲ್ಲಿ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಸೊ ಈ ಒಂದು ಮಿಡ್ಲ್ ಏಜಲ್ಲಿ ಈ ಒಂದು ಸಮಸ್ಯೆ ಬರ್ತಾ ಇದೆ ಅಂದರೆ, ಸೊ ಒಳಗಡೆ ಸೊ ನಮ್ಮ ಬಾಡಿಲಿ ಮೆಟಾಬಾಲಿಕ್ ಫಂಕ್ಷನಿಂಗಲ್ಲಿ ಯಾವ ರೀತಿ ವ್ಯತ್ಯಾಸ ಅನ್ನೋದು ಉಟ್ಕೊಂಡಿರುತ್ತೆ. ಸೊ ಗೌಟಿ ಆರ್ಥರೈಟಿಸ್ ಅನ್ನೋದು ಬರೋದಕ್ಕೆ ಮೂಲ ಕಾರಣ, ಸೊ ನಮ್ಮ ಬಾಡಿಯಲ್ಲಿರೋ ಯೂರಿಕ್ ಆ್ಯಸಿಡ್ ಅಂಶ ಅನ್ನೋದು ಜಾಸ್ತಿ ಆಗ್ತಾ ಬಂದಾಗ ಈ ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ. ಈಗ ಯೂರಿಕ್ ಆ್ಯಸಿಡ್ ನಾರ್ಮಲ್ ವ್ಯಾಲ್ಯೂನ ನೋಡೋದಾಗಿದ್ರೆ ಅಮ್ಮ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅಜ್ಜು ಅಂತ. ಮಾತಾಡಿ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ಸರ್ ನೇರವಾಗಿ. ಹಲೋ ಸರ್, ನಮ್ಮ ಅಂದ್ರೆ ನಮ್ಮ ರಿಲೇಟಿವ್ಸ್ ನಮ್ಮ ಅತ್ತೆ ಒಬ್ಬರಿಗೆ, ಅವ್ರಿಗೆ ತುಂಬಾ ದಿವಸದಿಂದ ಮೊಣಕಾಲು ನೋವು. ಅವ್ರಿಗೆ ಏನಾಯ್ತು ಅಂದ್ರೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು. ಒಂದ್ಸರಿ ಅದೇನೋ ಯಾವ್ದೋ ಇಂಜೆಕ್ಷನ್ ಹೇಳಿದ್ರು, ಅದನ್ನ ಮಾಡಿಸಿದ್ವಿ. ಬಟ್ ಅವ್ರಿಗೆ ಅದು ಸರಿ ಹೋಗ್ಲಿಲ್ಲ. ಅವ್ರಿಗೆ ಇನ್ನೂ ಪೇನ್ ಇದೆ. ಇವಾಗ ಏನಾಗಿದೆ ಅಂದ್ರೆ ಅವ್ರಿಗೆ ಶುಗರ್ ಇರೋ ಕಾರಣ ಅದು ಏನೋ ಭುಜದ ಹತ್ರ ಹಿಡ್ಕೊಂಡು ಕೈ ಎತ್ತೋಕ್ ಆಗ್ತಿಲ್ಲ. ಅದು ಆರ್ಥರೈಟಿಸ್ ಅಂತ ಕೇಳಬೇಕಿತ್ತು. ಓಕೆ. ಈಗ ಅವ್ರ ವಯಸ್ಸು ಎಷ್ಟು? ಅವರು 56. 56 ವರ್ಷ. ಓಕೆ. ಸೊ ಈಗ ಶುಗರ್ ಬಂದು ಎಷ್ಟು ವರ್ಷ ಆಗಿದೆ ಅವ್ರಿಗೆ? ಅವ್ರಿಗೆ ಶುಗರ್ ಬಂದು ಮೋಸ್ಟ್ಲಿ ಒಂದು 17 ವರ್ಷ ಆಗಿರ್ಬೋದು ಸರ್. ಅವ್ರು ರೆಗ್ಯುಲರ್ ಆದ್ರೆ ಟ್ರೀಟ್ಮೆಂಟ್ ಹೋಗ್ತಿದ್ದಾರೆ. ಓಕೆ. ಅದಾದ್ಮೇಲೆ ಈ ಒಂದು ಸಮಸ್ಯೆ ಉಟ್ಕೊಂಡಿರೋದಲ್ಲ? ಅದು ಮೋಸ್ಟ್ಲಿ ಅದೇ ಇರ್ಬೇಕನ್ಸುತ್ತೆ ಸರ್. ಓಕೆ. ಸೊ ಟೆನ್ಷನ್ ತಗೊಳಾಗತ್ತೇ ಇಲ್ಲ. ಜನರಲ್ ಏನಾಗ್ಬಿಡುತ್ತೆ ಈಗ ಡಯಾಬಿಟಿಸ್ ಅಲ್ಲೂ ಏನಾಗ್ತಾ ಇದೆ, ನಮ್ಮ ಬಾಡಿಲಿರೋ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸ್ಕೊಡ್ತಾ ಇದೆ. ಆ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲದಾಗ ಈ ಒಂದು ಮೂಳೆಗಳಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಕ್ಯಾಲ್ಸಿಯಂ ಅಂಶ ಆಗಿರ್ಬೋದು, ವಿಟಮಿನ್ D3 ಅನ್ನೋದಾಗಿರ್ಬೋದು ರೀಚ್ ಆಗ್ಬೇಕು, ಅದು ರೀಚ್ ಆಗ್ತಾ ಇರೋದಿಲ್ಲ. ಆ ಒಂದು ಕಂಡೀಷನ್ ಏನಾಗ್ಬಿಡುತ್ತೆ, ಅರ್ಲಿಯರ್ ಏಜ್ ಅಲ್ಲೇ ಈ ಒಂದು ಮೂಳೆಗಳ ಡೆನ್ಸಿಟಿ ಕೂಡ ಕಳ್ಕೊಳಕ್ ಶುರು ಆಗ್ಬಿಡುತ್ತೆ. ಇಪ್ಪ ಮೂಳೆಗಳ ಅದ್ರ ಡೆನ್ಸಿಟಿ ಯಾವಾಗ ಕಳ್ಕೊಳ್ತಾ ಇದೆ ಅಂದಾಗ ಅರ್ಲಿಯರ್ ಏಜ್ ಅಲ್ಲೇ ಅದು ಸವಿಯೋದಕ್ ಶುರು ಆಗೋದು. ಆ ಒಂದು ಮೂಳೆಗಳ ಸವೆತದ ಮುಖಾಂತರ ಏನಾಗ್ಬಿಡುತ್ತೆ ಈ ರೀತಿ ಈ ಒಂದು ಜಾಯಿಂಟ್ ಸ್ಪೇನ್ ಅನ್ನೋದು ಅರ್ಲಿಯರ್ ಏಜ್ ಅಲ್ಲೇ ಹುಟ್ಕೊಳಕ್ ಶುರು ಆಗೋದು. ಜನರಲಿ ಈಗ ಜಾಯಿಂಟ್ ಸ್ಪೇನ್ ಅನ್ನೋದು ನಾವೇನು ಹೇಳ್ತೀವಿ, 60-65 ವರ್ಷ ಆದಮೇಲೆ ಬರಬೇಕು ಜನರಲಿ ಬರೋದಾಗಿದ್ರೆ. ಸೊ ಅದಕ್ಕಿಂತ ಮುಂಚೆನೆ ಬರ್ತಾ ಇದೆ ಅಂದರೆ ಸೊ ನಮ್ಮಲ್ಲಿ ಕೊರತೆಗಳ ಮುಖಾಂತರನೇ ಹುಟ್ಕೊಳಕ್ ಸಾಧ್ಯ ಆಗುತ್ತೆ ಹೊರತಾಗಿ ಸೊ ನ್ಯಾಚುರಲ್ ಕಂಡೀಷನಿಂದ ಬರೋ ಸಾಧ್ಯತೆಗಳು ತುಂಬ ಕಮ್ಮಿ ಅಂತ ಹೇಳ್ತೀವಿ. ಸೊ ಈ ಥರ ಆ ಒಂದು ನೋವುಗಳು ಬರ್ತಾ ಇದೆ. ಅದರಲ್ಲಿ ನೀವು ಹೇಳ್ತಾ ಇದ್ರೆ ಈಗ ರೈಟ್ ಶೋಲ್ಡರ್ ಅನ್ನೋದು ಕಂಪ್ಲೀಟ್ ಎತ್ತಕ್ಕೆ ಆಗ್ತಿಲ್ಲ. ಸೊ ಅಷ್ಟು ಸಿವಿಯರ್ ಕಂಡೀಷನಿಗೆ ಹೋಗ್ತಾ ಇದೆ ಅಂದರೆ ಸೊ ನೆಗ್ಲೆಕ್ಟ್ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಒಂದು ಸ್ಥಿತಿ ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಬೇರೆ ಒಂದು ಜಾಯಿಂಟ್ಸ್ಗಳಿಗೂ ಇನ್ನೂ ಹಾಡ್ತಾ ಹೋಗುತ್ತೆ. ಸೊ ಲಾಸ್ಟಲ್ಲಿ ಯಾವುದೇ ಕೆಲಸನೇ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಒಂದು ಮಷಿನ್ ಥರ ಮನೇಲಿ ಕೂತ್ಕೊಂಡಿರಬೇಕಾಗುತ್ತೆ ಅನ್ನೋ ಸ್ಥಿತಿಗೂ ಎಷ್ಟೋ ಪೇಷೆಂಟ್ ಹೋಗ್ತಾ ಇದ್ದಾರೆ. ಸೊ ಆ ಸ್ಥಿತಿಗೆ ಹೋಗೋಕ್ಕಿಂತ ಮುಂಚೆನೆ ನೀವೊಂದು ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟಾಗಿ ಪಡ್ಕೊಂಡಾಗ ಈ ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನೋಡಿಪ್ಪ. ಅದರಲ್ಲೂ ಏಜ್ ಕೂಡ ಜಾಸ್ತಿ ಆಗ್ತಾ ಹೋದಷ್ಟು ನಿಮ್ಮ ಭರವಸೆ ನಾವೇನು ಕೊಡ್ಬೋದು ಡಾಕ್ಟರ್ಗಳು ಆ ಭರವಸೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. 55-56 ವಯಸ್ಸು ಅಂತ ಇದ್ದೀರಾ, ಆದಷ್ಟು ಬೇಗ ಬಂದು ತೋರಿಸ್ಕೊಂಡಾಗ ಆ ಎಕ್ಸಾಮಿನೇಷನ್ ಮಾಡೋದಕ್ಕೂ ನಮ್ಗೆ ಹೆಲ್ಪ್ ಆಗುತ್ತೆ ಆ ಪೇಷೆಂಟ್ಸ್ಗೆ. ಯಾಕಂದರೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಬೋದು ಎಕ್ಸಾಮಿನೇಷನ್ ಮೂಲಕ. ಮತ್ತು ಪರೀಕ್ಷೆಗಳು ಏನಾದರೂ ಮಾಡಿಸಿದ್ರೆ ಸ್ಪೆಷಲಿ ಈ ಒಂದು ಕಂಡೀಷನಲ್ಲಿ ರಕ್ತ ಪರೀಕ್ಷೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಬಗ್ಗೆ ಇಷ್ಟು ಮುಂಚೆ ನಾನು ಹೇಳ್ತಾ ಇದ್ದೆ. ಸೊ ಆ ಒಂದು ರಕ್ತ ಪರೀಕ್ಷೆಗಳು ಮಾಡಿಸೋದ್ರ ಜೊತೆಗೆ ಈ ಒಂದು ಎಕ್ಸಾಮಿನೇಷನ್ ಮಾಡಿದಾಗ ನಾವು ಕೂಡ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ಬೋದು ಯಾವ ಒಂದು ಆರ್ಥರೈಟಿಸಿಂದ ಅವ್ರು ಸಫರ್ ಆಗ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಆ ಕಾಯಿಲೆ ಅನ್ನೋದು ಈಗ ಆಲ್ರೆಡಿ ಬೆಳ್ಕೊಂಡಿದೆ, ಅದೆಲ್ಲ ತಿಳಿಸ್ಕೊಟ್ಬಿಟ್ಟು ಯಾವ ರೀತಿ ಮೆಡಿಕೇಷನ್ನ ಅವಶ್ಯಕತೆ ಇದೆ ಅನ್ನೋದು ತಿಳಿಸ್ಕೊಟ್ಬಿಟ್ಟು ಟ್ರೀಟ್ಮೆಂಟ್ನ ಶುರು ಮಾಡೋದ್ರಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ ನೋಡಿಪ್ಪ. ನಮಸ್ಕಾರ.
ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ನೀವು ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಇನ್ನು ಡಾಕ್ಟರ್, ಗೌಟಿ ಆರ್ಥ್ರೈಟಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಮುಂದುವರಿಸಿ ಡಾಕ್ಟರ್. ಸೊ ಬೇಸಿಕಲಿ ಈ ಒಂದು ಗೌಟಿ ಆರ್ಥ್ರೈಟಿಸ್ ನಾನು ಹೇಳ್ತಾ ಇದ್ದೇಮ್ಮ, ಮಿಡ್ಲ್ ಏಜಲ್ಲೇ ಮೋಸ್ಟ್ ಕಾಮನ್ ಆಗಿ ಬರ್ತಾ ಇರೋದು. ಸೊ ಮಿಡ್ಲ್ ಏಜ್ ಅವ್ರಿಗೆ ಇದು ಬರ್ತಾ ಇದೆ ಅಂದಾಗ, ಸೊ ಇಲ್ಲಿ ಕಾರಣ ನಾವು ಹೇಳ್ತಾ ಇದ್ದೆ, ಸೊ ಯೂರಿಕ್ ಆಸಿಡ್ ಅಂಶ ಅನ್ನೋದು ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಈ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಈಗ ಯೂರಿಕ್ ಆಸಿಡ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂದಾಗ, ಸೊ ನಾರ್ಮಲ್ ವ್ಯಾಲ್ಯೂಸ್ ಆಫ್ ಯೂರಿಕ್ ಆಸಿಡ್ ನಾವು ನೋಡೋದಾಗಿದ್ರೆ ಅಮ್ಮ, ಸೊ 0 ಅಪ್ ಟು 6.5 ವರೆಗೂ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು ಮೋರ್ ದೆನ್ 6.5 ಆದರೂ ಹಾಗೆ ಬೆಳೀತಾ ಇದೆ, ಇನ್ನು ಬೆಳ್ಕೊಳ್ತಾ ಇದೆ ಅಂದಾಗ, ಆ ಒಂದು ಸಮಸ್ಯೆ ಮುಖಾಂತರ ಏನಾಗ್ಬಿಡುತ್ತೆ, ಈ ಒಂದು ಯೂರಿಕ್ ಆಸಿಡ್ ಅಂಶ ಅನ್ನೋದು ಬ್ಲಡ್ ಮುಖಾಂತರ ಬಾಡಿಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಕ್ಕೆ ಶುರು ಆಗೋದು. ಸೊ ಇನಿಷಿಯಲಿ ಪೆರಿಫೆರಲ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಅದು ಇಫೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಸ್ಪೆಷಲಿ. ಹಾಗಾಗಿ ಈ ಒಂದು ಗೌಟಿ ಆರ್ಥ್ರೈಟಿಸಲ್ಲಿ, ಸೊ ಜನರಲಿ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ ಇನಿಷಿಯಲ್ ಪೀರಿಯಡಲ್ಲಿ ನಾವು ನೋಡೋದಾಗಿದ್ರೆ ಅಮ್ಮ, ಕಾಲಿನ ಹೆಬ್ಬೆರಳು ಗ್ರೇಟ್ ಟೋ ಅಂತ ಏನು ಕರಿತೀವಿ, ಆ ಒಂದು ಜಾಯಿಂಟಿಂದನೇ ಈ ಸಮಸ್ಯೆ ಹುಟ್ಕೊಳ್ಳೋಕೆ ಶುರು ಆಗೋದು. ಯಾವಾಗ ಆ ಕಾಲಿನ ಹೆಬ್ಬೆರಳಲ್ಲಿ ಈ ಸಮಸ್ಯೆ ಹುಟ್ಕೊಳ್ತಾ ಇದೆ ಅಂದರೆ, ಸೊ ಒಳಗಡೆ ಪ್ಯಾಥಾಲಜಿಕಲಿ ಚೇಂಜಸ್ ನೋಡೋದಾಗಿದ್ರೆ ಅಮ್ಮ, ಈ ಒಂದು ಜಾಯಿಂಟ್ಗಳ ಮಧ್ಯೆ ಅಲ್ಲೊಂದು ಲುಬ್ರಿಕೆಂಟ್ ಥರ ಆಯಿಲ್ ಏನಿದೆ ಅಲ್ಲಿ ಈ ಒಂದು ಯೂರಿಕ್ ಆಸಿಡ್ ಅಂಶ ಅನ್ನೋದು ಜಾಸ್ತಿ ಆಗ್ತಾ ಹೋದಷ್ಟು ಏನಾಗ್ಬಿಡುತ್ತೆ, ಒಂದು ಕ್ರಿಸ್ಟಲ್ ಲೈಕ್ ಫಾರ್ಮೇಷನ್ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ ಆ ಒಂದು ಜಾಯಿಂಟ್ ಮಧ್ಯೆ. ಆ ಒಂದು ಕ್ರಿಸ್ಟಲೈಸೇಷನ್ ಫಾರ್ಮೇಷನ್ ಏನಾಗ್ತಾ ಇರುತ್ತೆ, ಅದ್ರ ಮುಖಾಂತರ ಆ ಜಾಯಿಂಟಲ್ಲಿ ಊತ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು. ಆ ಊತ ಯಾವ ರೀತಿ ಬೆಳೀತಾ ಹೋಗುತ್ತೆ, ಆ ಪಾರ್ಟ್ ಅನ್ನೋದು ರೆಡ್ನೆಸ್ ಅನ್ನೋದು ಕಾಣಿಸೋಕೆ ಶುರು ಆಗ್ಬಿಡುತ್ತೆ. ಆ ಕೆಂಪಗಾದಾಗ ಆ ಜಾಯಿಂಟಲ್ಲಿ ಮೂಮೆಂಟ್ ಅನ್ನೋದು ಮಾಡೋಕ್ಕಾಗ್ತಿರಲ್ಲ, ಸ್ವಲ್ಪ ಮೂಮೆಂಟ್ ಮಾಡಿದ್ರೂ ಕೂಡ ತುಂಬ ನೋವು ಅನ್ನೋದು ಹುಟ್ಕೊಳ್ತಾ ಇರುತ್ತೆ. ಸೊ ಈ ರೀತಿ ಈ ಒಂದು ಸಮಸ್ಯೆ ಅನ್ನೋದು ಇನಿಷಿಯಲಿ ಹುಟ್ಕೊಳ್ಳೋಕೆ ಶುರು ಆಗೋದು. ಸೊ ಅದು ಹುಟ್ಕೊಂಡಿದೆ ಅಂದಾಗ, ಅದರಿಂದ ನೆಗ್ಲಿಜೆನ್ಸಿ ತೋರಿಸ್ತಾ ಹೋದಾಗ, ಆ ಒಂದು ಜಾಯಿಂಟಿಂದ ಬೇರೆ ಒಂದು ಜಾಯಿಂಟ್ಗಳಿಗೂ ಕೂಡ ಈ ಸಮಸ್ಯೆ ಹರಡೋದಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಒಂದು ಸಿಂಪ್ಟಮ್ಸ್ ಇನಿಷಿಯಲಿ ಪಿರಿಯಡಲ್ಲೇ ನೀವು ತಿಳ್ಕೋಬೇಕು ಅಂದರೆ, ಗೌಟಿ ಆರ್ಥ್ರೈಟಿಸಲ್ಲಿ ಫಸ್ಟ್ ಇಫೆಕ್ಟ್ ಆಗ್ತಾ ಇರೋದೇ ಗ್ರೇಟ್ ಟು, ಅಂದರೆ ಕಾಲಿನ ಹೆಬ್ಬರಳಿಗೆ ಅದು ಇಫೆಕ್ಟ್ ಆಗ್ತಾ ಇದೆ. ಅಲ್ಲಿ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಈಗ ನೋವು ಬರ್ತಾ ಇದೆ ಅಥವಾ ಊತ ಬರ್ತಾ ಇದೆ, ಸೊ ಮೂಮೆಂಟ್ ಮಾಡೋಕ್ಕಾಗ್ತಿಲ್ಲ, ಆ ಪಾರ್ಟಲ್ಲಿ ರೆಡ್ನೆಸ್ ಅಂದರೆ ಪಾರ್ಟ್ ಅನ್ನೋದು ಆ ಒಂದು ಜಾಯಿಂಟಲ್ಲಿ ಕೆಂಪಗಾಗ್ತಾ ಇದೆ, ಈ ಥರ ಸಿಂಪ್ಟಮ್ಸ್ಗಳು ಏನಾದರೂ ಕಾಣಿಸ್ಕೊಳ್ತಾ ಇದ್ರೆ, ಒಂದು ಸಲ ಆ ಒಂದು ಯೂರಿಕ್ ಆಸಿಡ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ರಕ್ತದಲ್ಲಿ. ಅದು ಏನಾದರೂ ಜಾಸ್ತಿ ಆಗಿದ್ರೆ ಇನಿಷಿಯಲ್ ಪೀರಿಯಡಲ್ಲೇ ಟ್ರೀಟ್ಮೆಂಟ್ನ ತಗೊಂಡಾಗ ಬೇರೆ ಒಂದು ಜಾಯಿಂಟ್ಸ್ಗಳಿಗೆ ಹರಡದಿರೋ ಥರ ನೋಡ್ಕೋಬಹುದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಚಂದ್ರಪ್ರಭಾ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದಾನೆ. ಮಾತಾಡಿಮ್ಮ, ಡಾಕ್ಟರ್ ಇದ್ದಾರೆ. ಹಲೋ. ಹಲೋ ಹೇಳಿಮ್ಮ, ಏನ್ ಸಮಸ್ಯೆ? ನಮಸ್ಕಾರ, ಹೇಳಿಮ್ಮ. ಹಲೋ. ನಮಸ್ತೆ, ಹೇಳಿಮ್ಮ, ಏನ್ ಸಮಸ್ಯೆ ಇತ್ತು? ನಂದು ಬೈ ಬರ್ತ್ ಇಂದಾನೆ ಫುಲ್ ಡ್ರೈ ಸ್ಕಿನ್ ಇದೆ, ಅದಕ್ಕೆ ಏನು ಮಾಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಅಮ್ಮ, ಸೊ ಎಲ್ಲಾದರೂ ತೋರಿಸಿದೀರಾ ಈಗ ಇಷ್ಟಕ್ಕೆ ಮುಂಚೆ? ಅಮ್ಮ, ಅದು ನಾನು ಚಿಕ್ಕೋಳಿ ಇದ್ದಾಗ ಬೇರೆ ಕಡೆ ಎಲ್ಲ ತೋರಿಸಿದ್ರು, ಆ ಆಯಿಲ್ ಕೊಟ್ಟಿದ್ರು, ಅದು ಆಯಿಲ್ ಹಚ್ಚಿದ್ರು ನನಗೇನೋ ಯೂಸ್ ಆಗಲಿಲ್ಲ. ಓಕೆ, ಸೊ ಅಂದ್ರೆ ಏನ್ ಕಾರಣ, ಯಾಕೆ ಆಗ್ತಾ ಇದ್ರ ಬಗ್ಗೆ ಏನಾದರೂ ತಿಳಿಸ್ಕೊಟ್ಟಿದ್ರಮ್ಮ ಡಾಕ್ಟರ್ ನಿಮಗೆ? ಇಲ್ಲ, ಅವ್ರೇನು ಹೇಳಿಲ್ಲ. ಓಕೆ ಅಮ್ಮ, ಬೇಸಿಕಲಿ ಅಮ್ಮ ಈ ಒಂದು ಸ್ಕಿನ್ ಅಲ್ಲಿ, ಈ ಸ್ಕಿನ್ ಅನ್ನೋದು ಏನಿದೆ ಅಲ್ಲಮ್ಮ, ಈ ಸ್ಕಿನ್ನ ನಾರ್ಮಲ್ ಫಂಕ್ಷನಿಂಗ್ ಹೇಳೋದಾಗಿದ್ರೆ ಅಮ್ಮ, ಸೊ ಪ್ರತಿಯೊಬ್ಬ ಮನುಷ್ಯನಲ್ಲಿ 38-40 ದಿವಸಕ್ಕೊಂದ್ಸಲ ಹೊಸ ಸ್ಕಿನ್ ಅನ್ನೋದು ಫಾರ್ಮ್ ಆಗ್ತಾ ಇರುತ್ತೆ ಅಮ್ಮ. ಆ ಒಂದು ಪ್ರೊಸೆಸ್ ನಾರ್ಮಲ್ ಆಗಿ ಯಾರಲ್ಲಿ ನಡೀತಾ ಇರುತ್ತೆ, ಸೊ ಜಾಸ್ತಿ ಡ್ರೈ ಅನ್ನೋದು ಇರೋದಿಲ್ಲ ಅಥವಾ ಜಾಸ್ತಿ ಆಯಿಲಿ ಸ್ಕಿನ್ ಅನ್ನೋದು ಕಾಣಿಸೋದಿಲ್ಲ, ಸೊ ನಾರ್ಮಲ್ ಸ್ಕಿನ್ನ ನಾವು ನೋಡ್ತಾ ಬರ್ತೀವಿ. ಆ ಒಂದು ಪ್ರೊಸೆಸ್ಸಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಅನ್ನೋದು ಉಟ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ, ಅದರಿಂದ ಏನಾಗ್ಬಿಡುತ್ತೆ, ತುಂಬ ಡ್ರೈನೆಸ್ ಅನ್ನೋದು ಕಾಣಿಸೋಕೆ ಶುರು ಆಗೋದು ಅಥವಾ ಫ್ಲೇಕ್ಸ್ ಥರ ಎದ್ದೇಳಕ್ಕೆ ಶುರು ಆಗ್ಬಿಡುತ್ತೆ ಈ ಒಂದು ಸ್ಕಿನ್ನಲ್ಲಿ. ಸ್ಪೆಷಲಿ ಈ ಒಂದು ವಿಂಟರ್ ಸೀಸನ್ ಅಥವಾ ಮಳೆಗಾಲದಲ್ಲಿ ಏನಾಗ್ಬಿಡುತ್ತೆ, ಸೊ ಎಸ್ಪೆಷಲಿ ಈಗ ಲೆಗ್ಸಲ್ಲಿ ಆಗಿರ್ಬೋದು, ಹ್ಯಾಂಡ್ಸಲ್ಲಿ ಆಗಿರ್ಬೋದು, ಆ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋದಷ್ಟು, ಆ ಫ್ಲೇಕ್ಸ್ ಎದ್ದೇಳ್ತಾ ಹೋದಷ್ಟು ಇರಿಟೇಷನ್ ಕೂಡ ತುಂಬ ಆಗ್ತಾ ಬರುತ್ತೆ ಅಮ್ಮ. ಸೊ ಈ ಥರ ಒಂದು ಕಂಡೀಷನ್ ಸರಿಪಡಿಸ್ಬೇಕು ಅಂದರೆ, ಈಗ ಮೇಲ್ಗಡೆ ಆಯಿಲ್ ಹಚ್ಚೋದಾಗಿರ್ಬೋದು ಅಥವಾ ಏನಾದರೂ ಮಾಯಿಶ್ಚರೈಸರ್ಸ್ ಆಗಿರ್ಬೋದು ಆಯಿಂಟ್ಮೆಂಟ್ ಹಚ್ಚೋದ್ರಿಂದ ಮೇಲ್ಗಡೆಯಿಂದ ಆ ಒಂದು ತಾತ್ಕಾಲಿಕ ರಿಲೀಫ್ ಅನ್ನೋದು ನೀವು ಪಡ್ಕೋಬೋದು, ಹೊರತಾಗಿ ಅದನ್ನು ಕಂಪ್ಲೀಟ್ ಸರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲಮ್ಮ. ಸೊ ಈ ಒಂದು ಸಮಸ್ಯೆನ ಕಂಪ್ಲೀಟಾಗಿ ಸರಿಯಾಗಬೇಕು ಅಥವಾ ಮತ್ತೆ ಬರದೇ ಇರೋ ಥರ ಮಾಡಬೇಕು ಅಂದರೆ ಅಮ್ಮ, ಬೇಸಿಕಲಿ ಒಳಗಡೆ ಇರೋ ಒಂದು ಸ್ಕಿನ್ ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನು ಕಂಪ್ಲೀಟ್ ಸರಿಪಡಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಅಮ್ಮ. ಸೊ ಯಾವಾಗ ಇಂಟರ್ನಲಿ ಡ್ಯಾಮೇಜಸ್ ಏನಾಗ್ತಾ ಇದೆ ಅದನ್ನು ನಾವು ಕಂಪ್ಲೀಟ್ ಸರಿಪಡಿಸಿದಾಗ, ಮೇಲ್ಗಡೆ ಏನು ಡ್ರೈನೆಸ್ ಬೆಳ್ಕೊಳ್ತಾ ಇದೆ ಅದು ಕಂಟ್ರೋಲಿಗೆ ಬರೋದಕ್ಕೂ ಹೆಲ್ಪ್ ಆಗಿಬಿಡುತ್ತೆ, ಫರ್ದರ್ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಸ್ಕೊಡ್ಬೋದು ನೋಡಿ. ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಹ್ಯಾಪಿ ಬರ್ತ್ಡೇ ಟು ಯು.
Happy birthday to you. Happy birthday to you. Happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫ್ರೈ, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ಇದನ್ನು ನೋಡಿದ್ಯಾ? ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ದಯವಿಟ್ಟು ಗಮನಿಸಿ, ಬರ್ತಾ ಇರುವ ತಾಜ್ಗೆ ಎಕ್ಸ್ಪ್ರೆಸ್ ತಡವಾಗಿ ಬರಲಿದೆ. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ನಲ್ಲಿರುವ ವಿಶಿಷ್ಟ ಕೂಲಿಂಗ್ ಕ್ರಿಸ್ಟಲ್ಸ್ ನೀಡುತ್ತವೆ ತಾಜಾತನದ ವಿಸ್ಫೋಟ. ಸಾಜಾತನದ ಹೊನಲೆಲ್ಲೆಡೆ ತುಂಬೊದಿದೆ, ಜಗವೆಲ್ಲ ಒಲಿದು ನಲಿದು ಸಾಗುತ್ತಿದ್ದ. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್, ತಾಜಾತನದ ವಿಸ್ಫೋಟ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಕೂದ್ಲನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್, ಪಾಟಿಗೆ ಬಂದ ಹಾಗೆ ಬಿಟ್ಟನಪ್ಪ, ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್. ಒಂದ್ ನಿಮಿಷ ಡೂಡ್, ಶಿ ಆಕ್ಚುಲಿ ಸ್ಮೈಲ್ಡ್. ಕೂದ್ಲು ಬರೀ ಬಾಚ್ಕೋಬೇಡಿ, ಕೂದ್ಲು ಸ್ಟೈಲ್ ಮಾಡಿ ಸೆಪರೇಟ್ ಜೆಲ್. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಹೇರ್ ಫಾಲ್ ಸೊಲ್ಯೂಷನ್ ನಿಂದು, ಈಗ ನಿಂದು ಕೂಡ. ಆದ್ರೆ ನನ್ನ ಹೇರ್ ಫಾಲ್ ಗೆ ಕಾರಣ ಬೇರೆ ಆದ್ರೆ? ಇಲ್ಲಪ್ಪ, ಇಲ್ಲ. ಇದು 7 ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತದೆ ಮೂರ್ಖೆ. 15 ದಿನಗಳಲ್ಲಿ. 15 ದಿನಗಳಲ್ಲಿ ಇದು ನಡೆಯದಿದ್ರೆ, ಸಮಸ್ಯೆ ಹೆಚ್ಚಾದ್ರೆ, ಮತ್ತು ಒಂದ್ ವೇಳೆ. ಇದು ಪ್ಯಾರಾಶೂಟ್ ನದ್ದು. ಈಗ ನಿಮ್ಮ ಪ್ಯಾರಾಶೂಟ್ ಆಯುರ್ವೇದಿಕ್ ಇನ್ನೂ ಉತ್ತಮ. ಹೊಸ ಬೆಸ್ಟ್ ಎವರ್ ಪ್ಯಾರಾಶೂಟ್ ಆಯುರ್ವೇದಿಕ್. ಈಗ ಹೇರ್ ಫಾಲ್ ಗೆ ಕಾರಣ ಏನೇ ಇರಲಿ, ಸೊಲ್ಯೂಷನ್ ಒಂದೇ. ಈ ಮುಂಚೆ ನನ್ಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಂತರ ನನ್ನ ಗೆಳತಿ ರಿಯಾ ನನಗೆ ಚಂದ್ರಿಕಾ ಸೋಪ್ ಅನ್ನು ರೆಕಮೆಂಡ್ ಮಾಡಿದ್ಲು. ನೋಡಿ ನನ್ನ ಸ್ಕಿನ್ ಈಗ ಎಷ್ಟು ಕ್ಲಿಯರ್ ಇದೆ. ಇದರ ಯಾವುದೇ ಲೀಡಿಂಗ್ ನ್ಯಾಚುರಲ್ ಸಾಬೂನಿಗಿಂತ ಇದರಲ್ಲಿ 2 ಪಟ್ಟಿಗಿಂತ ಹೆಚ್ಚು ತೆಂಗಿನೆಣ್ಣೆ ಮತ್ತು ಆಯುರ್ವೇದಿಕ ಗಿಡಮೂಲಿಕೆಗಳಿವೆ. ಇದು ನೀಡುತ್ತೆ ಪ್ರಾಬ್ಲಮ್ ಫ್ರೀ ಕ್ಲಿಯರ್ ಸ್ಕಿನ್. ಕ್ಲಿಯರ್ ಸ್ಕಿನ್ ಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಚಂದ್ರಿಕಾ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. 100,000ಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ.
ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೀವು ನೋಡ್ತಿದ್ರ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಕರ್ಪಸುವ ಆರೋಗ್ಯ ವಿಭಾಗೀಯ ನೇರ ಪ್ರಸಾರದ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಸರ್. ನೀವು ಕೂಡ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆರ್ಥರೈಟಿಸ್ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ, ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ನೋಡ್ತಾ ಇರುವಂತಹ ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ ಡಾಕ್ಟರ್ ತಿಳಿಸ್ತಾ ಇದ್ರು, ಇನ್ನು ಗೌಟಿ ಆರ್ಥರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ರಿ, ಸಾಕಷ್ಟು ಮಾಹಿತಿಗಳನ್ನ ಕೂಡ ತಿಳಿಸಿದ್ರಿ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಬರುವಂತಹ ಟೈಪ್ ಆಫ್ ಆರ್ಥರೈಟಿಸ್ ಯಾವುದು, ಕಾಮನ್ ಆಗಿ ಯಾವ್ದು ನೋಡ್ತೀರಾ ಡಾಕ್ಟರ್? ಸೊ ಬೇಸಿಕಲಿ ಈಗ ಗೌಟಿ ಆರ್ಥರೈಟಿಸಲ್ಲಿ ನಾನು ಹೇಳಿದೆ, ಸೊ ಜನರಲಿ ಒಂದು ಕ್ರಿಸ್ಟಲೈನ್ ಫಾರ್ಮೇಷನ್ ಏನಾಗ್ತಾ ಇರುತ್ತೆ, ಅದ್ರ ಮುಖಾಂತರ ಒಂದು ಜಾಯಿಂಟಲ್ಲಿ ರಿಸ್ಟ್ರಿಕ್ಷನ್ ಏನು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಅದರಿಂದ ಊತ ಏನು ಉಟ್ಕೊಳಕ್ಕೆ ಶುರು ಆಗಿಬಿಡುತ್ತೆ. ಇದು ಬೇಸಿಕಲಿ ಕಾಣಿಸ್ತಕ್ಕಂಥ ಒಂದು ಜಾಯಿಂಟ್ ಅಥವಾ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ ನೋಡೋದಾಗಿದ್ದರೆ ಗ್ರೇಟ್ ಟೋ ಅಂತ ಹೇಳ್ತಾ ಇದೆ. ಅಂದರೆ ಈ ಒಂದು 3 ಆರ್ಥರೈಟಿಸಲ್ಲೂ ಕೂಡ ಡಿಫ್ರೆಂಟ್ ಪಾರ್ಟ್ಸ್ಗೆ ಆ ಒಂದು ತೊಂದರೆ ಅನ್ನೋದು ಕಾಣಿಸ್ಕೊಳ್ತಾ ಇರೋದು ನಾನು ನೋಡ್ತಾ ಇದ್ದೀವಿ. ಈಗ ಆಸ್ಟಿಯೋ ಆರ್ಥರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ, ಸೊ ಮೇಜರ್ ಜಾಯಿಂಟ್ಸ್ ಅಥವಾ ಲಾರ್ಜರ್ ಜಾಯಿಂಟ್ಸ್ಗೆ ಇಫೆಕ್ಟ್ ಆಗುತ್ತೆ, ಒಂದು ನೀ ಜಾಯಿಂಟು ಅಥವಾ ಹಿಪ್ ಜಾಯಿಂಟು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ರೂಮೇಟೆಡ್ ಆರ್ಥರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ, ಸ್ಮಾಲರ್ ಜಾಯಿಂಟ್ಸಲ್ಲೇ ಇನಿಷಿಯಲಿ ಅದು ಇಫೆಕ್ಟ್ ಆಗೋದು, ಎಸ್ಪೆಷಲಿ ಫಿಂಗರ್ ಜಾಯಿಂಟ್ಸಲ್ಲಿ ಅಂತ ಹೇಳ್ತಾ ಇದ್ದೆ. ಅದೇ ರೀತಿ ಒಂದು ಪೆಕ್ಯುಲಾರಿಟಿ, ಈ ಒಂದು ಗೌಟಿ ಆರ್ಥರೈಟಿಸಲ್ಲಿ ಗ್ರೇಟ್ ಟೋ ಅಥವಾ ಕಾಲಿನ ಹೆಬ್ಬರಳಿಂದನೇ ಈ ಸಮಸ್ಯೆ ಅನ್ನೋದು ಉಟ್ಕೊಳಕ್ಕೆ ಶುರು ಆಗೋದು. ಈ ಥರ ಒಂದು ಸಮಸ್ಯೆ ಉಟ್ಕೊಳ್ತಾ ಇದೆ ಅಂದಾಗ, ಆ ಒಂದು ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಬೆಳ್ಕೊಳ್ತಾ ಇದೆ ಅಂದಾಗ, ಸ್ವಲ್ಪ ಫುಡ್ಡಲ್ಲೂ ಕೂಡ ನಾವು ಕಂಟ್ರೋಲ್ ಇರೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ರೂಮೇಟೆಡ್ ಆರ್ಥರೈಟಿಸ್ಗಳಿಗೆ ಅಷ್ಟೊಂದು ರಿಸ್ಟ್ರಿಕ್ಷನ್ ನಾವು ಗೈಡ್ ಮಾಡ್ತಾ ಇರೋದಿಲ್ಲ. ಆದರೆ ಈ ಒಂದು ಗೌಟಿ ಆರ್ಥರೈಟಿಸಲ್ಲಿ ಏನಾಗ್ಬಿಡುತ್ತೆ, ಈ ಒಂದು ಪ್ರೋಟೀನ್ ರಿಚ್ ಫುಡ್ನ ಆದಷ್ಟು ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ಈ ಒಂದು ನಾನ್ ವೆಜಿಟೇರಿಯನ್ ಅಥವಾ ನಾನ್ ವೆಜ್ ಏನು ಫುಡ್ ತೊಗೊಳ್ತಾ ಇರ್ತಾರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಗೈಡ್ ಮಾಡ್ತಾ ಇರ್ತೀವಿ. ಯಾಕಂದರೆ ಇದು ತೊಗೊಳ್ತಾ ಹೋದಷ್ಟು ಆ ಸಮಸ್ಯೆ ಇನ್ನೂ ಬೆಳೆಯೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಪಾರ್ಟಲ್ಲೂ ಕೂಡ ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಈ ಒಂದು ರೂಮೇಟೆಡ್ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಗೌಟಿ ಆರ್ಥರೈಟಿಸ್ ಆಗಿರ್ಬೋದು, ಇದು ಒಂದ್ಸಲ ಡೈಗ್ನೋಸ್ ಆಗಿದೆ ಅಂತಾದಮೇಲೆ ಇಂಗ್ಲೀಷ್ ಮೆಡಿಸಿನ್ಸ್ ಅನ್ನೋದು ಲೈಫ್ ಲಾಂಗ್ ತೊಗೊಳೋದಕ್ಕೆ ಗೈಡ್ ಮಾಡ್ತಿದ್ದಾರೆ. ಆದರೆ ಹೋಮಿಯೋಪತಿಯಲ್ಲಿ ಈ ಎರಡೂ ಕಾಯಿಲೆಗಳಿಗೂ ಕೂಡ ಲೈಫ್ ಲಾಂಗ್ ತೊಗೊಳ್ಳೋ ಅಗತ್ಯ ಇರೋದಿಲ್ಲ. ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಸೊಲ್ಯೂಷನ್ ಪಡೆಯೋದ್ರ ಜೊತೆಗೆ ಮತ್ತೆ ತಿರುಗಿ ಬರಬಾರ್ದು ಅನ್ನೋ ಸ್ಥಿತಿಗೆ ತೊಗೊಂಡೋಗೋದಕ್ಕೂ ಇಲ್ಲಿ ಹೆಲ್ಪ್ ಆಗ್ತಾ ಇದೆ. ಆದರೆ ಅದು ತಿರುಗಿ ಬರದೇ ಇರೋ ಥರ ಮಾಡಬೇಕು, ಕಂಪ್ಲೀಟಾಗಿ ವಾಸಿ ಆಗಬೇಕು ಅಂದರೆ ಮೆಡಿಕೇಷನ್ನ ಟೈಮ್ ಟು ಟೈಮ್ ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಾದಮೇಲೆ ಈಗ ನೆಕ್ಸ್ಟ್ ಮೋಸ್ಟ್ ಕಾಮನ್ ಆರ್ಥರೈಟಿಸ್ ಅಂದರೆ ಏಮ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈಗ ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನೋದು ಈ ಒಂದು ಕಾಯಿಲೆ ಡೈರೆಕ್ಟಾಗಿ ಜಾಯಿಂಟ್ಸ್ ಪೇನಿಂದ ಹುಟ್ಕೊಳ್ತಕ್ಕಂಥದ್ದಲ್ಲ. ಸೊ ಯಾಕಂದರೆ ಈಗ ಆಸ್ಟಿಯೋ ಆರ್ಥರೈಟಿಸಲ್ಲಿ, ರೂಮೇಟೆಡ್ ಆರ್ಥರೈಟಿಸಲ್ಲಿ ಅಥವಾ ಗೌಟಿ ಆರ್ಥರೈಟಿಸಲ್ಲಿ ಜಾಯಿಂಟ್ಸ್ ಪೇನ್ ಅನ್ನೋದಿಂದನೇ ಶುರು ಆಗ್ತಾ ಇರೋದು. ಸೊ ಆದರೆ ಈ ಒಂದು ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನೋದು ಇನಿಷಿಯಲಿ ಒಂದು ಸ್ಕಿನ್ ಕಾಯಿಲೆಯಿಂದ ಈ ಸಮಸ್ಯೆ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಆ ಒಂದು ಕಾಯಿಲೆನೇ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೋರಿಯಾಸಿಸ್ ಅನ್ನೋ ಸಮಸ್ಯೆ ಯಾವ ರೀತಿ ಇರುತ್ತೆ ಅಂದರೆ, ಬೇಸಿಕಲಿ ಇಷ್ಟರ ಮುಂಚೆ ನಾನು ಹೇಳ್ತಾ ಇದ್ದೆ ಒಬ್ಬ ಕಾಲರ್ ಕಾಲ್ ಮಾಡಿದಾಗ ಡ್ರೈ ಸ್ಕಿನ್ ಬಗ್ಗೆ, ಜನ್ರಲಿ ನಮ್ಮ ಬಾಡಿ ಮೇಲಿರೋ ಸ್ಕಿನ್ ಏನಿದೆ, ಸೊ ಅದ್ರದ ಗ್ರೋತ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಡೆತ್ ಅನ್ನೋದಾಗಿರ್ಬೋದು, ಅದರ ಟೈಮ್ ಪಿರಿಯಡ್ ನೋಡೋದಾಗಿದ್ದರೆ ಅರೌಂಡ್ 38-40 days ಅನ್ನೋದು ತೊಗೊಳ್ತಾ ಇರುತ್ತೆ. ಅಂದರೆ ಪ್ರತಿ 40 ದಿವಸಕ್ಕೆ ಎಲ್ರಿಗೂ ಒಂದು ಹೊಸ ಸ್ಕಿನ್ ಅನ್ನೋದು ಬರ್ತಾ ಇರುತ್ತೆ, ಹಳೆದು ಪೀಲ್ ಆಗಿಬಿಟ್ಟು. ಅದು ನಮ್ಗೆ ಗೊತ್ತೂ ಆಗ್ತಿರೋದಿಲ್ಲ ಪೀಲ್ ಆಗಿರೋದು, ಪ್ಲಸ್ 40 days ಒಂದ್ಸಲ ಬರ್ತಾನೆ ಇರುತ್ತೆ. ಈ ಒಂದು ಪ್ರೊಸೆಸ್ ನಾರ್ಮಲ್ ಆಗಿ ನಡೀತಾ ಇದ್ದಿರೋನಲ್ಲಿ ಈ ಸೋರಿಯಾಸಿಸ್ ಅನ್ನೋ ಸಮಸ್ಯೆನೇ ಇರೋದಿಲ್ಲ. ಈ ಸೋರಿಯಾಸಿಸ್ ಅನ್ನೋರಲ್ಲಿ ಏನಾಗ್ಬಿಡುತ್ತೆ, ಈ ಒಂದು ಪ್ರೊಸೆಸ್ಸಲ್ಲೇ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಅನ್ನೋದು ನೋಡೋಕ್ಕೆ ಶುರು ಮಾಡ್ತೀವಿ. ಸೊ ಯಾವ ರೀತಿ ಅಂದರೆ, ಈ 40 ದಿವಸಲ್ಲಿ ಆಗ್ತಕ್ಕಂಥ ಪ್ರೊಸೆಸ್ ಏನಾಗ್ಬಿಡುತ್ತೆ, 5-6 ದಿವಸದಲ್ಲೇ ಆ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗೋದು. ಅಂದರೆ ಪ್ರತಿ 6 days ಒಂದು ಹೊಸ ಸ್ಕಿನ್ ಅನ್ನೋದು ಬರ್ತಾ ಇದೆ. ಸೊ ಒಂದು ಸ್ಕಿನ್ ಬಂದಿದ್ದೇನೆ, ಅದ್ರ ಮೇಲೆ ಇನ್ನೊಂದು ಫೋಲ್ಡಿಂಗ್ ಬಂದು ಕೂತ್ಕೊಳ್ಳೋಕೆ ಶುರು ಆಗೋದು, ಅದ್ರ ಮೇಲೆ ಇನ್ನೊಂದು ಬಂದು ಕೂತ್ಕೊಳ್ಳೋಕೆ ಶುರು ಆಗೋದು. ಈ ರೀತಿ ಆ ಸ್ಕಿನ್ಗಳ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಒಂದು ಕಂಡೀಷನ್ ನಾವು ಸೋರಿಯಾಸಿಸ್ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ವಿಷಯವಾಗಿ ಮಾತನಾಡ್ತಾ ಇದ್ದೀವಿ. ಸೊ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ಸೋರಿಯಾಟಿಕ್ ಆರ್ಥರೈಟಿಸ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್, ಮುಂದುವರ್ಸಿ. ನಿಜವಾಗ್ಲೂ ಈಗ ಸೋರಿಯಾಸಿಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು, ಈ ಒಂದು ಸ್ಕಿನ್ ಸಮಸ್ಯೆಯಲ್ಲಿ ಸೊ 40 ದಿವಸದಲ್ಲಿ ಈ ಒಂದು ಪ್ರೊಸೆಸ್ ಆಗೋದನ್ನ 5-6 ದಿವಸದಲ್ಲೇ ಆಗ್ತಾ ಇದೆ ಅಂದಾಗ, ಆ ಒಂದು ಸ್ಕಿನ್ ಫೋಲ್ಡಿಂಗ್ಸ್ ಅನ್ನೋದು ಒಂದ್ರ ಮೇಲೆ ಒಂದು ಬೆಳೀತಾ ಹೋದಾಗ ಆ ಸ್ಕಿನ್ ಥಿಕ್ನೆಸ್ ಅನ್ನೋದು ಜಾಸ್ತಿ ಆಗಕ್ಕೆ ಶುರು ಆಗೋದು. ಯಾವಾಗ ಆ ಸ್ಕಿನ್ನ ಥಿಕ್ನೆಸ್ ಬೆಳ್ಕೊಳ್ತಾ ಇದೆ ಅಂದಾಗ, ಅದರಿಂದ ಫ್ಲೇಕ್ಸ್ ಬರೋದಾಗಿರ್ಬೋದು, ಸ್ಕಿನ್ನ ನಾವು ಕಿತ್ಕೊಳಕ್ಕೆ ಶುರು ಮಾಡ್ತೀವಿ, ತುಂಬ ಇರಿಟೇಷನ್ ಇರುತ್ತೆ, ನವೆ ತುಂಬ ಆಗ್ತಾ ಇರುತ್ತೆ, ಈ ಥರ ಈ ಕಾಯಿಲೆ ಅನ್ನೋದು ಹುಟ್ಕೊಳಕ್ಕೆ ಶುರು ಆಗೋದು. ಆ ಸ್ಕಿನ್ ಕಾಯಿಲೆ ಅನ್ನೋದು ಹುಟ್ಕೊಂಡಿದೆ ಅಂದಾಗ, ಸೊ ಅದನ್ನು ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಈ ಒಂದು ಸ್ಕಿನ್ ಕಾಯಿಲೆಗೆ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಈಗ ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದು ಸೆಲ್ಫ್ ನಮ್ಮ ಇಮ್ಯೂನ್ ಸಿಸ್ಟಮ್ ಮುಖಾಂತರನೇ ಈ ಕಾಯಿಲೆ ಬರ್ತಾ ಇದೆ ಅಂದಾಗ,
ಈಗ ಸ್ಕಿನ್ಗೆ ಇಫೆಕ್ಟ್ ಆದರೂ ನೆಗ್ಲೆಕ್ಟ್ ಮಾಡಿದಾಗ ಏನಾಗ್ಬಿಡುತ್ತೆ, ಇನ್ನೂ ಡೀಪರ್ ಪಾರ್ಟ್ಸ್ಗೆ ಅಂದರೆ ಮೂಳೆಗಳಿಗೂ ಕೂಡ ನೆಕ್ಸ್ಟ್ ಅದು ಇಫೆಕ್ಟ್ ಮಾಡೋದಕ್ಕೆ ಶುರು ಮಾಡೋದು. ಯಾವಾಗ ಅದು ಮೂಳೆಗಳಿಗೂ ಇಫೆಕ್ಟ್ ಮಾಡೋಕ್ಕೆ ಶುರು ಆಗಿಬಿಡುತ್ತೆ, ಅದ್ರ ಮುಖಾಂತರ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಹುಟ್ಕೊಳ್ತಾ ಇರೋದು. ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಹುಟ್ಕೊಳ್ತಾ ಇದೆ ಅಂದಾಗ ಇಲ್ಲಿ ನಾವು ಸಿಮಿಲ್ಯಾರಿಟಿ ನೋಡೋದಾಗಿದ್ರೆ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಯಾವ ರೀತಿಯ ಒಂದು ಕಂಪ್ಲೇಂಟ್ಸ್ಗಳು ನೋಡ್ತಾ ಇದ್ವಿ ಅದೇ ಒಂದು ಸಿಮ್ಟಮ್ಸು ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸಲ್ಲೂ ಕೂಡ ನಾವು ನೋಡ್ತಾ ಬರ್ತೀವಿ. ಅಂದರೆ ಮೋಸ್ಟ್ ಕಾಮನ್ಲಿ ಇಲ್ಲೂ ಕೂಡ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ಸು ಸ್ಮಾಲರ್ ಜಾಯಿಂಟ್ಸಿಂದನೇ ಉಟ್ಕೊಳ್ಳೋಕೆ ಶುರು ಆಗೋದು. ಇಲ್ಲಿ ನೋವು ಇರುತ್ತೆ, ಊತ ಬರೋದಾಗಿರುತ್ತೆ, ಮೂಮೆಂಟ್ ಅನ್ನೋದು ಸ್ಟಿಕ್ ಆಗ್ತಾ ಇರುತ್ತೆ, ಅದರಲ್ಲೂ ವಿಂಟರ್ ಸೀಸನಲ್ಲಿ ನೋವುಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ಥರ ಸಿಮ್ಟಮ್ಸೇ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಈ ಒಂದು ಡಿಫಾರ್ಮಿಟಿ ಬಗ್ಗೆ ಹೇಳ್ತಾ ಇದ್ದೆ ನಾನು ರುಮೆಟೆಡ್ ಆರ್ಥ್ರೈಟಿಸಲ್ಲಿ. ಸೊ ಅಂದರೆ ಮೂಳೆಗಳು ವಿಕಾರವಾಗಕ್ಕೆ ಶುರು ಆಗಿಬಿಡುತ್ತೆ, ಸೊಟ್ಟಗಾಗ್ತಾ ಇದೆ, ಅದು ಕಂಪ್ಲೀಟ್ ಡ್ಯಾಮೇಜ್ ಆಗಿರುತ್ತೆ ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದು. ಆ ಒಂದು ಸ್ಥಿತಿ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಮಾ, ತಮ್ಮ ಹೆಸರು? ಪದ್ಮಾ ಅಂತ ಹೇಳಿ. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಇಲ್ಲಿ ಚಾಮರಾಜಪೇಟೆಯಿಂದ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಮಾ. ಹಲೋ ಹಲೋ, ಕೇಳಿಸ್ತಾ ಇದೆ ಮಾ? ಅದು ನನಗೆ ಆರ್ಥ್ರೈಟಿಸ್ ಸಮಸ್ಯೆ ಇದೆ. ಓಕೆ. ESR ಬಂದ ಅದು ಜಾಸ್ತಿ ಇದೆ. RA ಟೆಸ್ಟ್ ಮಾಡಿದ್ವಿ, ಅದು ಜಾಸ್ತಿ ಇದೆ. ಓಕೆ ಮಾ. ಆಮೇಲೆ ಮುಖ ಸ್ವೆಲ್ಲಿಂಗ್ ಬರುತ್ತೆ, ಬೆರಳುಗಳೆಲ್ಲ ಊತ ಬರುತ್ತೆ, ಜಾಯಿಂಟ್ ಶೋಲ್ಡರ್ ಅಲ್ಲಿ ನೋವು ಬರುತ್ತೆ. ಅದು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದೀನಿ, ಬೆರಳು ನೋವು ಕಮ್ಮಿ ಆಗಿಲ್ಲ, ಮತ್ತೆ ಮುಖ ಸ್ವೆಲ್ಲಿಂಗ್ ಕಮ್ಮಿ ಆಗಿಲ್ಲ. ಓಕೆ ಮಾ. ಓಕೆ, ಸೊ ಎಷ್ಟು ದಿವಸ ಆಯ್ತಮ್ಮ ಈಗ ಗೊತ್ತಾಗಿ ಈ ಸಮಸ್ಯೆ? ಹಲೋ, ಈಗ ಸಮಸ್ಯೆ ಗೊತ್ತಾಗಿ ಎಷ್ಟು ದಿವಸ ಆಯ್ತಮ್ಮ ನಿಮ್ಗೆ? ಹಲೋ, ಹಾ ಕೇಳಿಸ್ತಾ ಇದೆ ಮಾ? ಕೇಳಿಸ್ತಾ ಇದೆ. ಈಗ ಈ ಸಮಸ್ಯೆ ಬಂದ್ಬಿಟ್ಟು ಎಷ್ಟು ದಿವಸ ಆಗಿದೆ ಮಾ? ಅಲ್ಲೇ ಮೂರ್ ತಿಂಗಳಾಯ್ತು ಸರ್. ಮೂರ್ ತಿಂಗಳಾಗಿದೆ. ಸೊ ಈಗ ಟ್ರೀಟ್ಮೆಂಟ್ ಏನ್ ತಗೊಳ್ತಾ ಇದ್ದೀರಾ? ಸೊ ಜನರಲಿ ಇದನ್ನ ನಾವು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ ಮಾ. ಆರೇ ಪಾಸಿಟಿವ್ ಇದೆ ಅಂದಾಗ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ಗೆ ನೀವು ಯಾವುದೇ ಒಬ್ಬ ಇಂಗ್ಲಿಷ್ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಸೊ ಲೈಫ್ ಲಾಂಗ್ ತಗೋಬೇಕು ಅನ್ನೋ ಥರನೇ ಗೈಡ್ ಮಾಡ್ತಾ ಇರ್ತಾರೆ ಮಾ. ಒಂದು ಎರಡನೇದು ಈ ಸಮಸ್ಯೆಗೆ ಲೈಫ್ ಲಾಂಗ್ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ಮಾ, ನಮ್ಮ ಒಂದು ಮೆಟಾಬಾಲಿಕ್ ಫಂಕ್ಷನ್ ಇಲ್ಲಿ ಎಬ್ನಾರ್ಮಲ್ ಆಗಿ ನಡೀತಾ ಇದೆ, ಕರೆಕ್ಟ್ ಆಗಿ ಫಂಕ್ಷನ್ ಅನ್ನು ಮಾಡ್ತಾ ಇಲ್ಲ ಅಂದಾಗ ಈ ಸಮಸ್ಯೆ ಹುಟ್ಕೊಳ್ತಾ ಇರೋದು ಮಾ. ಇದನ್ನ ಹೋಮಿಯೋಪತಿಯಿಂದ ಕಂಪ್ಲೀಟ್ ಆಗಿ ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಮಾ. ಇವನ್ ರಿಪೋರ್ಟ್ಸ್ ಅಲ್ಲೂ ಕೂಡ ಕಂಪ್ಲೀಟ್ ಸರಿಪಡಿಸೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಈಗ ಆ ರಿಪೋರ್ಟ್ಸ್ ಏನಿದೆ ಎಲ್ಲ ಒಂದು ತಗೊಂಡ್ಬಿಟ್ಟು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆದ್ರೆ ಮಾ, ನೀವು ಆ ಎಕ್ಸಾಮಿನೇಷನ್ ಮೂಲಕ ಎಷ್ಟು ಮಟ್ಟಿಗೆ ಈಗ ಆ ಕಾಯಿಲೆ ಬೆಳ್ಕೊಂಡಿದೆ, ಯಾವೆಲ್ಲ ಜಾಯಿಂಟ್ಸ್ಗಳು ಆಲ್ರೆಡಿ ಇಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ನ ಪ್ರೊವೈಡ್ ಮಾಡ್ಬೋದು ನೋಡಿ. ಯಾಕಂದರೆ ಈ ಒಂದು ರೊಮ್ಯಾಟೆಡ್ ಆರ್ಥ್ರೈಟಿಸ್ನ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ದಿನದಿಂದ ದಿನಕ್ಕೆ ಡ್ಯಾಮೇಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರ ಮುಖಾಂತರ ಕಾಂಪ್ಲಿಕೇಶನ್ಸು ಕೂಡ ಆ್ಯಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಬೇರೆ ಒಂದು ಜಾಯಿಂಟ್ಸ್ ಬೇರೆ ಅಥವಾ ಒಂದು ಈ ಒಂದು ಆರ್ಥ್ರೈಟಿಸ್ಗಳಲ್ಲಿ ಬೇರೆ ಆರ್ಗನ್ಸ್ಗಳಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲಮ್ಮ. ಆದರೆ ಈ ಒಂದು ರೊಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ಮಾತ್ರ ಬೇರೆ ಒಂದು ಈ ಒಂದು ಗ್ರಂಥಿಗಳಿಗೆ ಅಥವಾ ಆರ್ಗನ್ಸ್ಗಳಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ರೊಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ಮುಖ ಊತ ಬರೋದು ಅಥವಾ ಮೈಕೆ ಎಲ್ಲ ಜಾಯಿಂಟ್ಸ್ಗಳಿಗೆ ಇಫೆಕ್ಟ್ ಆಗೋಕ್ಕೆ ಶುರು ಆಗಬಾರ್ದು. ಅದ್ರ ಜೊತೆಗೆ ಸಿವಿಯರಿಟಿ ಆಫ್ ಕಂಪ್ಲೇಂಟ್ಸ್ ಯಾವ ರೀತಿ ಇರುತ್ತಂದರೆ ವಿದಿನ್ 15 ಡೇಸ್ ಅಥವಾ 1 ಮಂತಲ್ಲೇ ಕಂಪ್ಲೀಟ್ ಸಿವಿಯರ್ ಕಂಡೀಷನ್ಗೂ ಕೂಡ ಇದು ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಅಮ್ಮ. ಇಲ್ಲಿ ನಾವು ಯಾವುದೇ ರೀತಿ ಸ್ಟಿರಾಯ್ಡ್ಸ್ ಆಗಲಿ ಪೇನ್ ಕಿಲ್ಲರ್ಸ್ ಆಗಲಿ ಕೊಡದೇನೆ ಆ ಸಮಸ್ಯೆನ ಕಂಪ್ಲೀಟಾಗಿ ವಾಸಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಸ್ಟಿರಾಯ್ಡ್ಸ್ ಅನ್ನೋದು ತುಂಬ ಕೊಡ್ತಾ ಇದ್ದಾರೆ. ಆ ಸ್ಟಿರಾಯ್ಡ್ಸಿಂದ ಸೊ ಸೊಲ್ಯೂಷನ್ ಅದಕ್ಕಿಂತ ತುಂಬ ಸೈಡ್ ಇಫೆಕ್ಟ್ಸೇ ಜಾಸ್ತಿ ಇರುತ್ತೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಹೋದಷ್ಟು ನಿಮ್ಮ ಹೆಲ್ತ್ಗೆ ಒಳ್ಳೆಯದು ಅಂತ ತಿಳಿಸ್ಕೊಡ್ಬೋದು ನೋಡಿ. ನಮಸ್ಕಾರ. ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಹೇಗಿದ್ರು ಬೆಂಗಳೂರಿಂದನೇ ಕಾಲ್ ಮಾಡಿದ್ದೀರಾ. ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4th ಬ್ಲಾಕ್ ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಬರಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ನೇರವಾಗಿ ಬರುವ ಮುನ್ನ ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೊಳ್ಬೇಕಾಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್ ಪಾಟಿಗೆ ಬಂದ ಹಾಗೆ ಬಿಟ್ಟನಪ್ಪ ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್ ಒಂದ್ ನಿಮಿಷ ಡೂಡ್ ಶಿ ಆಕ್ಚುಲಿ ಸ್ಮೈಲ್ಡ್ ಕೂದ್ಲು ಬರಿ ಬಾಚ್ಕೋಬೇಡಿ ಕೂದ್ಲು ಸ್ಟೈಲ್ ಮಾಡಿ ಸೆಪರೇಟ್ ಜೆಲ್ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗ್ಬಹುದಾ ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ
ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. 100,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು. ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಹೇರ್ ಫಾಲ್ ಸೊಲ್ಯೂಷನ್ ನಿಂದು, ಈಗ ನಿಂದು ಕೂಡ. ಆದ್ರೆ ನನ್ನ ಹೇರ್ ಫಾಲ್ಗೆ ಕಾರಣ ಬೇರೆ ಆದ್ರೆ? ಇಲ್ಲಪ್ಪ, ಇಲ್ಲ. ಇದು 7 ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತದೆ ಮೂರ್ಖೆ. 15 ದಿನಗಳಲ್ಲಿ ಇದು ನಡೆಯದಿದ್ರೆ, ಸಮಸ್ಯೆ ಹೆಚ್ಚಾದ್ರೆ, ಮತ್ತು ಒಂದ್ ವೇಳೆ? ಇದು ಪ್ಯಾರಾಶೂಟ್ ನದ್ದು. ಈಗ ನಮ್ಮ ಪ್ಯಾರಾಶೂಟ್ ಆಯುರ್ವೇದಿಕ್ ಇನ್ನೂ ಉತ್ತಮ. ಹೊಸ ಬೆಸ್ಟ್ ಎವರ್ ಪ್ಯಾರಾಶೂಟ್ ಆಯುರ್ವೇದಿಕ್. ಈಗ ಹೇರ್ ಫಾಲ್ಗೆ ಕಾರಣ ಏನೇ ಇರಲಿ, ಸೊಲ್ಯೂಷನ್ ಒಂದೇ. ಡಾಕ್ಟರ್, ಸೆಲ್ಫಿ ತೆಗೆಯುತ್ತಾ ಅವಳ ಫೇಸ್ ಹೀಗಾಯ್ತು. She is out of control. ಆದ್ರೆ ಚಿಕಿತ್ಸೆ ಇದೆ. ಚಿಕಿತ್ಸೆ ಬಂದ್ಲಲ್ಲ ತನ್ನ ಅಸ್ಲಿ ಫ್ಲೇವರ್ ಗೆ. ಬಿಂಗೋ, ನಮ್ಮ ಅಸ್ಲಿ ಫ್ಲೇವರ್ ಮರೆಯದಿರಿ. ನೆವರ್ ಬಿಂಗೋ ಯಾಮಿಟೋಸ್ ಫ್ರಮ್ ITC. ಈ ಮುಂಚೆ ನನ್ಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು. ನಂತರ ನನ್ನ ಗೆಳತಿರಿಯ ನನಗೆ ಚಂದ್ರಿಕಾ ಸೋಪ್ ಅನ್ನು ರೆಕಮೆಂಡ್ ಮಾಡಿದ್ಲು. ನೋಡಿ, ನನ್ನ ಸ್ಕಿನ್ ಈಗ ಎಷ್ಟು ಕ್ಲಿಯರ್ ಇದೆ. ಇತರ ಯಾವುದೇ ಲೀಡಿಂಗ್ ನ್ಯಾಚುರಲ್ ಸಾಬೂನಿಗಿಂತ ಇದರಲ್ಲಿ 2 ಪಟ್ಟಿಗಿಂತ ಹೆಚ್ಚು ತೆಂಗಿನೆಣ್ಣೆ ಮತ್ತು ಆಯುರ್ವೇದಿಕ ಗಿಡಮೂಲಿಕೆಗಳಿವೆ. ಇದು ನೀಡುತ್ತೆ ಪ್ರಾಬ್ಲಮ್ ಫ್ರೀ ಕ್ಲಿಯರ್ ಸ್ಕಿನ್. ಕ್ಲಿಯರ್ ಸ್ಕಿನ್ ಗಾಗಿ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಚಂದ್ರಿಕಾ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಸೋರಿಯಾಟಿಕ್ ಆರ್ಥ್ರೈಟಿಸ್ ನಲ್ಲಿ ಮೂಳೆಗಳು ಒಂದ್ ರೀತಿ ಬೇರೆ ತರ ಕಾಣಿಸ್ಕೊಳ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇಮ್ಮುಂದ್ ವರ್ಸಿ ಡಾಕ್ಟರ್. ಸೊ ಅದನ್ನ ನಾವು ಮೂಳೆಗಳು ಸೊಟ್ಟ ಆಗೋದಾಗಿರ್ಬೋದು, ವಿಕಾರವಾಗಿ ಕಾಣಿಸೋದಾಗಿರ್ಬೋದು, ಸೊ ಅದನ್ನ ನಾವು ಡಿಫಾರ್ಮಿಟಿ ಅಂತ ಕರಿತೀವಿ. ಈ ಒಂದು ಸ್ಥಿತಿ ಅನ್ನೋದು ಈ ಒಂದು ರೂಮಟೆಡ್ ಆರ್ಥ್ರೈಟಿಸ್ ಅಲ್ಲಿ ಯಾವ ರೀತಿ ನೋಡ್ತೀವಿ, ಅದೇ ರೀತಿ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲಿ ಕೂಡ ನಾವು ನೋಡ್ತಾ ಬರೋದು. ಅದ್ರ ಜೊತೆಗೆ ಡಿಫ್ರೆನ್ಸಸ್ ಇಲ್ಲಿ ಇಲ್ಲಿ ಸ್ಕಿನ್ ಕಾಯಿಲೆ ಜೊತೆಗೆ ಈ ಒಂದು ಜಾಯಿಂಟ್ಸ್ ಪೇನ್ಗಳನ್ನ ನೋಡ್ತಾ ಇರ್ತೀವಿ. ಸೊ ಅಲ್ಲಿ ಸ್ಕಿನ್ ಕಾಯಿಲೆ ಅನ್ನೋದು ಏನೂ ಇರೋದಿಲ್ಲ, ಓನ್ಲಿ ಜಾಯಿಂಟ್ಸ್ ಪೇನ್ ಮಾತ್ರ ನಾವು ನೋಡ್ತಾ ಬರೋದು. ಸೊ ಇಲ್ಲಿ ಕೂಡ ರಕ್ತ ಪರೀಕ್ಷೆಗಳನ್ನು ಎಲ್ಲನೂ ಮಾಡಿಸ್ಬೋದು. ಅದ್ರ ಮೂಲಕ ಸೊ ಇನ್ಫೆಕ್ಷನ್ ನಮ್ಮ ಬಾಡಿಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಎಷ್ಟೆಲ್ಲ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಅದ್ರ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಕಾಮನ್ ಅಂದರೆ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದನ್ನು ಚಿಕನ್ ಗುನ್ನೆ ಅಂತ ಕೂಡ ಕರಿಬೋದು. ಸೊ ಈ ಒಂದು ಸಮಸ್ಯೆ ಬೇಸಿಕಲಿ ಅಥವಾ ಇನಿಷಿಯಲಿ ಸ್ಟಾರ್ಟ್ ಆಗೋದು ಸೊ ಒಂದು ಮೈಕೈ ನೋವು ಆಗಿರ್ಬೋದು, ಸೊ ಜ್ವರ ಬರೋದು, ನಿಶಕ್ತಿ ಅನ್ನೋದು, ಸೊ ಈ ಥರ ಈ ಕಾಯಿಲೆ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಸೊ ಇನಿಷಿಯಲಿ ಒಂದು ವೈರಲ್ ಫೀವರಿಂದ ಶುರು ಆಗಿರೋ ಈ ಕಾಯಿಲೆ, ಸೊ ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಅಥವಾ ವೈರಲ್ ಫೀವರಿಂದ ವಿದಿನ್ ಎ ವೀಕ್ ಆರ್ 15 ಡೇಸಲ್ಲಿ ಜಾಯಿಂಟ್ಸ್ ಪೇನ್ ಆಗಿ ಕನ್ವರ್ಟ್ ಆಗೋದು. ಸೊ ಯಾವಾಗ ಅದು ಜಾಯಿಂಟ್ಸ್ ಪೇನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂದಾಗ, ಸೊ ವಿದಿನ್ 3 ಮಂತ್ಸ್ ಆರ್ 6 ಮಂತ್ಸಲ್ಲೇ ಸಿವಿಯರ್ ಕಂಡೀಷನ್ಗೂ ಕೂಡ ಈ ಕಾಯಿಲೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಸಿಂಪ್ಟಮ್ಸ್ಗಳು ಈ ಒಂದು ವೈರಲ್ ಆರ್ಥ್ರೈಟಿಸಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಆರ್ಥ್ರೈಟಿಸ್ ತಗೊಳ್ಳಿ, ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ರೊಮ್ಯಾಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಗೌಟಿ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಸೋರಿಯಾಟಿಕ್ ಆಗಿರ್ಬೋದು, ಈ ಚಿಕನ್ ಗುನ್ನೆ ಆಗಿರ್ಬೋದು, ವೈರಲ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೊ ಈ ಒಂದು ಕಾಯಿಲೆಗಳಲ್ಲಿ ಸೊ ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಒಂದು ನೋವು ಇದೆ, ಜಾಯಿಂಟ್ಸಲ್ಲಿ ರಿಸ್ಟ್ರಿಕ್ಷನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಥವಾ ಜಾಯಿಂಟ್ಸಲ್ಲಿ ಊತ ಬರ್ತಾ ಇದೆ, ಮೂಮೆಂಟ್ ಅನ್ನೋದು ಕಂಪ್ಲೀಟಾಗಿ ಮಾಡೋಕ್ಕಾಗ್ತಿಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನತ್ರ ಎಲ್ಲ ಒಂದು ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ಥರ ಸೊ ಮೇಲ್ಗಡೆ ಏನು ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ, ಸೊ ನಾವೇನು ಫೀಲ್ ಮಾಡ್ಕೊಳ್ತಾ ಇರ್ತೀವಿ ಮೇಲ್ಗಡೆ ಸಿಂಪ್ಟಮ್ಸ್ಗಳು, ಆ ಒಂದು ಸಿಂಪ್ಟಮ್ಸ್ಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ನ ತಗೊಳ್ತಾ ಹೋಗ್ತಾ ಇದ್ದೀವಿ. ಅಂದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಯಾವ ರೀತಿ ಆಗ್ತಾ ಇದೆ, ಸೊ ಮೇಲ್ಗಡೆಯಿಂದ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕರೆ ಸಾಕು, ಇವತ್ತು ನಾನು ಆರಾಮಿದ್ರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾ ಇದೆ. ಅದರಿಂದ ಸೊಲ್ಯೂಷನ್ ಅಂತೂ ಆಗೋದಲ್ಲ.
ಕರೆ ಇದೆ. ಹಲೋ ಹಲೋ ನಮಸ್ಕಾರ ಸರ್, ತಮ್ಮ ಹೆಸರು? ಹಲೋ ಮೇಡಮ್, ಈಗ ಜಸ್ಟ್ ಕಾಲ್ ಮಾಡಿದ್ದೆ ಮೇಡಮ್ ಅವರೇ, ಡಾಕ್ಟರ್ಗೆ ಮಾತಾಡಿ ಸರ್. ಹಲೋ ಹಲೋ ಅಲ್ಲ ಸರ್, ಸ್ವಲ್ಪ ನೋವು ಕಮ್ಮಿ ಆಗ್ತಿಲ್ಲ ಸರ್, ಕ್ಲೇನ್ ಅದೇ ಬ್ಯಾಕ್ ಪೇನ್ ಜಸ್ಟ್ ಖಾಲಿ ಮಾಡಿದ್ದಲ್ಲ ಫ್ಲೋರ್ ಮಿಲ್ ಚಿತ್ರದುರ್ಗ ಡಿಸ್ಟಿಕ್ ಅಂತ ಹೇಳಿ. ಹೌದೌದು ಟ್ರೀಟ್ಮೆಂಟ್ ಇದೆ, ಅದನ್ನ ಕಂಪ್ಲೀಟ್ ವಾಸಿನೂ ಮಾಡಬಹುದು. ಯಾಕಂದ್ರೆ ಇಲ್ಲಿ ನೋವಿಗೋಸ್ಕರ ಕೊಡೋದಂತಲ್ಲ, ನೋವು ಆಗೋದಕ್ಕೆ ಒಳಗಡೆ ಆ ಒಂದು ನರಗಳ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಆಗಿದೆ, ಆ ನರಗಳನ್ನ ಫಂಕ್ಷನ್ ಸರಿಪಡಿಸೋ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಟ್ರೀಟ್ಮೆಂಟ್ ಇದೆ, ಕಂಪ್ಲೀಟ್ ಆಗಿ ವಾಸಿ ಮಾಡ್ತೀವಿ. ಸೊ ಒಂದ್ಸಲ ಬಂದು ಭೇಟಿಯಾಗಿ ದಾವಣಗೆರೆ ಬ್ರಾಂಚ್ಗೆ, ಅದು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ನ ಸೂಕ್ತವಾಗಿ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಬರ್ಬೋದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಾವ್ ಬೆಂಗಳೂರಿಂದ ಮಾತಾಡಿಮ್ಮ, ಡಾಕ್ಟರ್ ಇದಾರೆ. ಹಲೋ, ನಾವ್ ಬೆಂಗಳೂರು. ಹೇಳಿಮ್ಮ, ಏನ್ ಸಮಸ್ಯೆ ಇತ್ತು? ಸರ್, ನಮ್ಗೆ ಇದೆ ಸ್ವಲ್ಪ ಶುಗರ್ ಬಗ್ಗೆ ಕೇಳ್ತಾ ಇರೋದು ಸರ್. ಹೇಳಿಮ್ಮ, ಏನ್ ಏನಾಯ್ತು? ಶುಗರ್ ಬಂದ್ ಎಷ್ಟ್ ದಿವಸ ಆಗಿದೆ ಈಗ? ನಮ್ ಯಜಮಾನ್ರಿಗೆ 3 ವರ್ಷ ಆಯ್ತು, ನಮ್ಗೆ ಈಗ ಬಂದ 2 ವರ್ಷ ಆಯ್ತು. ಓಕೆ, ಇಬ್ರಿಗೂ ಕೂಡ ಶುಗರ್ ಸಮಸ್ಯೆ ಇದೆ. ಓಕೆ ಅಮ್ಮ, ಸೊ ಏನ್ ಟ್ರೀಟ್ಮೆಂಟ್ ತಗೋತಾ ಇದೀರಮ್ಮ ಇಬ್ರು? ಅದ್ರಗ ಟ್ಯಾಬ್ಲೆಟ್ ತಗೊಂತಾ ಇದ್ದೀವಿ ಸರ್ ನಾವು, ಆದ್ರೂ ಕಂಟ್ರೋಲ್ ಗೆ ಬರ್ತಾ ಇಲ್ಲ ಲೆವೆಲ್ಸ್. ಓಕೆ ಅಮ್ಮ, ಸೊ ಅವ್ರಿಗೆ ಕರೆ ಕಟ್ ಆಗಿದೆ. ಎಸ್ ಡಾಕ್ಟರ್, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ದೊಡ್ಡಬಳ್ಳಾಪುರ ಮಾತಾಡಿ ಮಾ, ಡಾಕ್ಟರ್ ಇದಾರೆ. ಹಲೋ ಹೇಳಿ, ಏನ್ ಸಮಸ್ಯೆ ಇದೆ ಸರ್? ಒಂದು 2 ವರ್ಷದಿಂದ ಸೊಂಟ ನೋವು, ಕಾಲ್ ನೋವು. ಓಕೆ ಅಮ್ಮ. ಹಲೋ, ಹಾ ಹೇಳಿಮ್ಮ. ಮೇಡಮ್, ಸೊಂಟ ನೋವು, ಕಾಲ್ ನೋವು. ಹಾಮ್ಮ, ಅದಕ್ಕೆ ನಿಮ್ ಹತ್ರ ಕೇಳ್ಬೇಕಾಗಿತ್ತು ಯಾಕೆ ಅಂತ. ಎಷ್ಟ್ ದಿವಸ ಆಯ್ತಮ್ಮ ಈಗ ಶುರು ಆಗ್ಬಿಟ್ಟು? ಸರ್, ನನ್ಗೆ 2 ವರ್ಷದಿಂದ. ಓಕೆ, ಏನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಈಗ 2 ವರ್ಷ ಆಯ್ತು? ಸರ್, ನಾನು ಅದೇ ಜಾಸ್ತಿ ನೋವಿದ ತೋರಿಸ್ತೀನಿ ಡಾಕ್ಟರ್ ಹತ್ರ. ಇಲ್ಲ ಅಂದ್ರೆ, ಜಾಸ್ತಿ ನೋವಿಲ್ಲ ಅಂದ್ರೆ ಸುಮ್ನೆ ಆಗ್ಬಿಡ್ತೀನಿ ಸರ್, ತುಂಬಾ ನೋವು ಬಂದಾಗ ಮಾತ್ರ ತೋರಿಸ್ತೀನಿ. ಓಕೆ ಅಮ್ಮ, ಓಕೆ. ಏನಂತ ಹೇಳಿದಾರೆ ಮತ್ತೆ, ಯಾಕೆ ನೋವು ಯಾಕೆ ಆಗ್ತಾ ಇದೆ, ಅದಕ್ಕೆ ಏನ್ ಕಾರಣ ಹೇಳಿದಾರಮ್ಮ? ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅದೇ ಕ್ಯಾಲ್ಸಿಯಂ ಕಡಿಮೆ ಐತೆ, ಅದಕ್ಕೆ ಹಂಗ ಆಗ್ತೈತೆ ಅಂತ ಹೇಳ್ತಾರೆ ಸರ್. ಓಕೆ ಅಮ್ಮ, ಸೊ ಟೆನ್ಷನ್ ತಗೋಬೇಡಿ ಅಮ್ಮ. ಬೇಸಿಕಲಿ ಏನಾಗ್ಬಿಡುತ್ತೆ, ಈ ಒಂದು ಸೊಂಟ ನೋವು ಆಗಿರ್ಬೋದು, ಕತ್ತು ನೋವು ಆಗಿರ್ಬೋದು, ಬರೋದಕ್ಕೆ ಮೂಲ ಕಾರಣನೇ ಈ ಒಂದು ನರಗಳ ಫಂಕ್ಷನ್ ಅನ್ನೋದು ಕಮ್ಮಿ ಆಗ್ತಾ ಬಂದಾಗ ಅಮ್ಮ. ಆ ನರಗಳ ಆಕ್ಟಿವಿಟೀಸ್ ಕಮ್ಮಿ ಆಗ್ತಾ ಇದೆ, ಅದ್ರ ಫಂಕ್ಷನ್ ಸರಿ ಆಗ್ತಾ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ನರಗಳು ವೀಕ್ ಆಗ್ತಾ ಹೋದಷ್ಟು ಆ ನರಗಳ ಎಲ್ಲೆಲ್ಲಿ ಪಾಸ್ ಆಗಿದೆ ಎಲ್ಲಾ ಕಡೆ ರಕ್ತ ಸಂಚಾರ ಕಮ್ಮಿ ಆಗ್ಬಿಡುತ್ತೆ ಅಮ್ಮ. ಅದರಿಂದ ಏನಾಗ್ಬಿಡುತ್ತೆ, ನಾವು ಸ್ವಲ್ಪ ಸೊ ಟ್ರೀಟ್ಮೆಂಟ್ ಇದೆ ಅಮ್ಮ. ಸೊ ನೀವು ದೊಡ್ಡಬಳ್ಳಾಪುರ ಅಂದ್ರೆ ಮಲ್ಲೇಶ್ವರಂ ಹತ್ರ ಆಗುತ್ತೆ, ಒಂದ್ಸಲ ಬಂದು ಭೇಟಿಯಾಗಿ. ಸೊ ಈ ಒಂದು ಸಮಸ್ಯೆಯಲ್ಲಿ ಅಮ್ಮ, ವೇಟ್ ಎತ್ತಕ್ಕ ಆಗ್ತಿರೋದಿಲ್ಲ, ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಸರಿಪಡಿಸಬಹುದು ನೋಡಿಮ್ಮ, ಟ್ರೀಟ್ಮೆಂಟ್ ಇದೆ ಇದಕ್ಕೆ. ನಮಸ್ಕಾರ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ 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 ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀರ, ಆಶಾ ಅಂತ. ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಏನ್ ಸಮಸ್ಯೆ ಅಂತ ಕೇಳಿ ನೇರವಾಗಿ. ಹಲೋ ಸರ್, ಅದೇ ನಮ್ಮ ಮಗನಿಗೆ ಈಗ ಶುಗರ್ ಸ್ಟಾರ್ಟ್ ಆಗಿದೆ ಸರ್. ಓಕೆ ಅಮ್ಮ, ಸೊ ಎಷ್ಟು ದಿವಸ ಅಮ್ಮ, ಎಷ್ಟು ದಿವಸ ಆಯ್ತು ಗೊತ್ತಾಗಿ? ಅದೇ ಸರ್, ಈಗ ಒಂದ್ 3 ತಿಂಗಳಾಯ್ತು ಅವನಿಗೆ ನಮ್ಗೆ ಗೊತ್ತಾಗಿ, ಈವ್ನಿಂಗ್ ಜಾಸ್ತಿ ಹೋಗೋನು. ಓಕೆ, ಸೊ ಈಗ ಮತ್ತೆ ಡಾಕ್ಟರ್ ತೋರಿಸಿದಕ್ಕೆ ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ರು. ಅವನ ವಯಸ್ಸು ಎಷ್ಟಮ್ಮ ಈಗ? 23-24 ಇದೆ ಸರ್. ಓಹೋ, ತುಂಬಾ ಚಿಕ್ಕ ವಯಸ್ಸಲ್ಲೇ ಬಂದಿದೆ ಅಲ್ಲಮ್ಮ. ಅದಕ್ಕೆ ಸರ್, ನಮ್ ಯಜಮಾನ್ರ ಬಂದು ಒಂದ್ 3-4 ವರ್ಷ ಆಯ್ತು. ಮತ್ತೆ ನಮಗೂ ಬಂತು. ಓಕೆ ಅಮ್ಮ, ನಮ್ಗ್ ಬಂದು 2 ವರ್ಷ ಆಯ್ತು ಸರ್. ಅದ್ರಿಗೆ ಇವನ್ಗೆ ಮೊನ್ನೆ ಇದಕ್ಕಿದಂಗೆ ಈ ತರ ಆಗ್ಬಿಡ್ತು, ಒಂದು ವಾರದಿಂದ ಈವ್ನಿಂಗ್ ಜಾಸ್ತಿ ಹೋಗೋನು. ಅದು ಹೋಗ ಒಂದು ಮಂದು ಮಾಡೋದೆಲ್ಲ ಉರಿ ಆಗೋದನ್ನು, ಆಗ ಡಾಕ್ಟರ್ ತ ಕರ್ಕೊಂಡು ಹೋಗ್ತಿರ್ತ ಬ್ಲಡ್ ಟೆಸ್ಟ್ ಮಾಡು ಅಂದ್ರು. ಓಕೆ ಅಮ್ಮ, ಆಗ ಶುಗರ್ ಈಗ ಸ್ಟಾರ್ಟ್ ಆಗೈತೆ ಅಂತ ಹೇಳ್ದೆ ಸರ್ ಅವನ್ಗೆ. ಓಕೆ, ಈಗ ಎಲ್ಲಿಂದ ಕರೆ ಮಾಡ್ತಾ ಇದ್ರಮ್ಮ ನೀವು? ಒಂದ್ ತಿಂಗಳ ತಿನ್ಬಿಟ್ಟು ಬಿಟ್ಬಿಟ್ಟ ಸರ್ ಅವನು. ಆ ರೀತಿ ಮಾಡೋದ್ ತಪ್ಪಮ್ಮ, ಇನ್ನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರ್ ಇವನ್ಗೆ ಹೇಳಿದ್ರೆ ಅದೆಲ್ಲ ಬೇಡ ಅಂತ ಹೇಳ್ತಾರೆ, ನೀವು ಒಂದ್ಸರಿ ಹೇಳಿ ಸರ್. ಓಕೆ ಅಮ್ಮ, ಸೊ ಏನ್ ಮಾಡಿ ಅಂದ್ರೆ ಅಮ್ಮ, 3 ಜನದ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಿಟ್ಟು ನಮ್ಮ ಹೋಮಿಯೋಪತಿಗೆ ಒಂದ್ಸಲ ಬಂದು ಭೇಟಿಯಾಗಿ ಅಮ್ಮ. ಈಗ ಅವ್ನ ವಯಸ್ಸು ಇನ್ನೂ ತುಂಬಾ ಚಿಕ್ಕದು, ಈ ವಯಸ್ಸಲ್ಲೇ ಬಂದಿದೆ ಅಂದ್ರೆ, ಸೊ ಇಲ್ಲಿ ಹೋಮಿಯೋಪತಿಯಲ್ಲಿ ನಾವು ಯಾರಿಗೂ ಲೈಫ್ ಲಾಂಗ್ ಹೇಳ್ತಾ ಇಲ್ಲಮ್ಮ, ಅಂದ್ರೆ ಸಾಯೋವರೆಗೂ ತಗೊಳ್ಳೇಬೇಕು ಟ್ರೀಟ್ಮೆಂಟ್ ಅನ್ನೋ ತರ ಯಾರಿಗೂ ಗೈಡ್ ಮಾಡ್ತಾ ಇಲ್ಲ. ಆ ಒಂದು ಶುಗರ್ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿ.
ಸೊ ಹಾಗಾಗಿ ಒಂದ್ಸಲ ನೀವು ಕರ್ಕೊಂಡು ಬಂದ್ರೆ ಆ ಸಮಸ್ಯೆ ಅವನಲ್ಲಿ ಎಷ್ಟರ ಮಟ್ಟಿಗೆ ಬೆಳ್ಕೊಂಡಿದೆ, ಪ್ಲಸ್ ಎಷ್ಟು ದಿನದಲ್ಲಿ ಆ ಸಮಸ್ಯೆಯಿಂದ ಅವನಿಗೆ ಕಂಪ್ಲೀಟ್ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡಿಸ್ಕೊಡ್ಬೋದು, ಇದೆಲ್ಲದನ್ನು ಕ್ಲಿಯರಾಗಿ ಗೈಡ್ ಮಾಡಿಬಿಟ್ಟೇನೆ. ಟ್ರೀಟ್ಮೆಂಟ್ನ ಶುರು ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕರ್ಕೊಂಡ್ಬಂದ್ರೆ ಹೆಲ್ಪ್ ಮಾಡ್ಬೋದು ನೋಡಿ ಮಾ. ನಮಸ್ಕಾರ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕಾಲರ್ಸ್ ಕಾಲ್ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ನೇರವಾಗಿ ಬರುವ ಮುನ್ನ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ಭೇಟಿಯಾಗಿ ಇನ್ನು ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Happy birthday to you. Happy birthday.